ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರುವಂಥ 7th ಚಾಪ್ಟರ್ ಇಂಟಿಗ್ರಲ್ಸ್ ಅಂತ. ಸೊ ಅದರಲ್ಲಿ ಬರುವಂಥ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 7.1 ಮತ್ತು 7.2 ಮತ್ತು 7.3 ಟಿಲ್ 7ವರೆಗೂ ಸಾಲ್ವ್ ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ 8th ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಇಲ್ಲಿ ನೋಡಿ, ಸ್ಟಡಿ ಹಾರ್ಡ್ ಫಾರ್ ದ ವೆಲ್ ಈಸ್ ಡೀಪ್ ಆ್ಯಂಡ್ ಅವರ್ ಬ್ರೈನ್ಸ್ ಆರ್ ಶಾಲೋ ಅಂತ ನೋಡಿ. ಸೊ ನೋಡಿ ಏನಂದರೆ, ಬಾವಿಗಾಗಿ ಕಷ್ಟಪಟ್ಟು ಅಧ್ಯಯನ ಮಾಡುವುದು ಆಳವಾಗಿದೆ ಮತ್ತು ನಮ್ಮ ಮೆದುಳುಗಳು ಆಳವಿಲ್ಲ ಅಂತ. ಇಲ್ಲಿ ನೋಡಿ, ಚಾಪ್ಟರ್ 7 ಇಂಟಿಗ್ರಲ್ಸ್ ಅಂತ. ಸೊ ಎಕ್ಸಸೈಸ್ 7.3 8th ಕ್ವಶನ್ ನೋಡಿ ಏನಿದೆ. ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್. ಕ್ವಶನ್ ಏನಿದೆ, 1 - ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 + ಕಾಸ್ ಎಕ್ಸ್ ಅಂತ ಇದೆ. ಸೊ ನೋಡಿ, ನಾನು ಫಸ್ಟ್ ಏನು ಮಾಡ್ತೀನಿ, ಇಂಟಿಗ್ರೇಷನ್. ಇಂಟಿಗ್ರೇಷನ್ 1 - ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 + ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ, ಇಲ್ಲಿನೂ ಕೂಡ ನಾನು ಏನು ಮಾಡ್ತೀನಿ, ಐಡೆಂಟಿಟಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬರೋಂಥ ಐಡೆಂಟಿಟಿ ಯೂಸ್ ಮಾಡ್ತಾ ಇದ್ದೀನಿ. ಏನಿದೆ ನೋಡಿ, ಕಾಸ್ 2θ, ಕಾಸ್ 2θಗೆ 2-3 ಫಾರ್ಮುಲಾಸ್ ಇದೆ ನೋಡಿ. ಒಂದು ಸೈನ್ಗೆ ಕನ್ವರ್ಟ್ ಮಾಡ್ಕೊತೀವಿ, ಇನ್ನೊಂದು ಕಾಸ್ ಮತ್ತು ಇನ್ನೊಂದು ಟ್ಯಾನಿಗೆ ಕನ್ವರ್ಟ್ ಮಾಡ್ಕೊತೀವಿ. ಸೊ ನೋಡಿ, ಇಲ್ಲೇನಿದೆ ನಮಗೆ, ಒಂದು 1 - ಕಾಸ್ ಎಕ್ಸ್, ಇನ್ನೊಂದು 1 + ಕಾಸ್ ಎಕ್ಸ್. ಸೊ ಫಸ್ಟ್ ಏನು ಮಾಡ್ಕೊತೀನಿ, ಇಲ್ಲಿ ಒಂದನ್ನು ಕಾಸಿಗೆ ಕನ್ವರ್ಟ್ ಮಾಡಿದರೆ ಫಾರ್ಮುಲ ಏನಿದೆ ನನಗೆ, 2 cos² θ - 1 ಅಂತ ಇದೆ. ಸೊ ಇಲ್ಲಿ ನೋಡಿ, ಕಾಸ್ ಸ್ಕ್ವೇರ್ 2 cos² θ ಸಪ್ರೇಟ್ ಮಾಡಿದರೆ 2 cos² θ ಈಸ್ ಈಕ್ವಲ್ ಟು cos² θ + 1 ಅಂತ. ಸೊ ನೋಡಿ, ಇವಾಗ ರೀಪ್ಲೇಸ್ ಮಾಡಿದರೆ ಥೀಟಾನ θ/2 ಅಂತ ರೀಪ್ಲೇಸ್ ಮಾಡಿದರೆ ಏನು ಬರುತ್ತೆ ನನಗೆ, ರೀಪ್ಲೇಸ್ θ/2 ಅಂತ ಮಾಡಿದರೆ ಏನು ಬರುತ್ತೆ, 2 cos² θ/2 ಈಸ್ ಈಕ್ವಲ್ ಟು ನೋಡಿ, ಕಾಸ್ 2 θ ಅಂದರೆ 2 ಕ್ಯಾನ್ಸಲ್ ಆಗಿಬಿಟ್ಟು ಥೀಟ ಮಾತ್ರ ಬರುತ್ತೆ. ಸೊ cos θ + 1 ಅಂತ ಬರುತ್ತೆ. ಸೊ ಡಿನಾಮಿನೇಟ್ರಲ್ಲಿ ಇದೆಯಲ್ಲ 1 + ಕಾಸ್ ಎಕ್ಸ್, ಸೊ ಅದಕ್ಕೆ ನಾನು 2 cos² x/2 ಅಂತ ತಗೋಬೋದು. ಅದೇ ಥರ ನೋಡಿ, ಇನ್ನೊಂದು ಫಾರ್ಮುಲ ಏನು, cos² θ ಈಸ್ ಈಕ್ವಲ್ ಟು ಸೈನ್ ಕನ್ವರ್ಟ್ ಮಾಡಿದಾಗ 1 - 2 sin² θ ಅಂತ. ಸೊ ನೋಡಿ, ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ, 2 sin² θ ಈಸ್ ಈಕ್ವಲ್ ಟು 1 - cos² θ. ಸೊ ಇಲ್ಲಿ ನೋಡಿ, ಇಲ್ಲಿನೂ ಕೂಡ ರೀಪ್ಲೇಸ್ ಮಾಡಿದರೆ, ರೀಪ್ಲೇಸ್ θ/θ/2. ಸೊ ಏನು ಬರುತ್ತೆ ರೀಪ್ಲೇಸ್ ಮಾಡಿದರೆ, 2 sin² θ ಪ್ಲೇಸಲ್ಲಿ θ/2 ಈಸ್ ಈಕ್ವಲ್ ಟು 1 - cos θ ಬರುತ್ತೆ. ಏನಕ್ಕಂದರೆ ನೋಡಿ, 2 θ ಅಂದರೆ 2 θ/2, 2 ಕ್ಯಾನ್ಸಲ್ ಆಗಿಬಿಟ್ಟು ಥೀಟ ಮಾತ್ರ ಬರುತ್ತೆ. ಸೊ ನೋಡಿ, ಇಲ್ಲಿ ಯೂಸ್ ಮಾಡಿದರೆ ಏನು ಬರುತ್ತೆ ನನಗೆ, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 1 - cos θ ಅಂದರೆ 1 - cos x ಅಂದರೆ 2 sin² x/2. ಸೊ ನಮ್ಗೆ ಇಲ್ಲಿ ಎಕ್ಸ್ ಇದೆ, ಅದಕ್ಕೆ x/2. ಸೊ 1 + cos x ತಗೊಂಡಾಗ ಇಲ್ಲಿ ನೋಡಿ, 1 + cos x ಅಂದರೆ ಇಲ್ಲಿ ಥೀಟ ಇದೆ, ಸೊ ನಮ್ಗೆ ಇಲ್ಲಿ ಎಕ್ಸ್ ಇದೆ, ಏನು ಬರುತ್ತೆ, 2 cos² x/2 ಇಂಟು ಡಿ ಎಕ್ಸ್. ಸೊ ನೋಡಿ, 2 ಕ್ಯಾನ್ಸಲ್ ಆಗುತ್ತೆ, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ sin θ/cos θ ಫಾರ್ಮುಲ ಇದೆ ನೋಡಿ, sin θ/cos θ ಈಸ್ ಈಕ್ವಲ್ ಟು ಏನಿದೆ ನಮಗೆ, tan θ. ಸೊ ಏನು ಬರುತ್ತೆ ಇಲ್ಲಿ, tan² x/2 dx ಅಂತ. ಸೊ ನೋಡಿ, tan² x/2 ಅಂತಂದರೆ ನೋಡಿ, tan² ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಮತ್ತೆ ಇಲ್ಲಿ ಏನು ಫಾರ್ಮುಲ ಇದೆ ನಮಗೆ, tan² θ ಈಸ್ ಈಕ್ವಲ್ ಟು sec² θ - 1 ಅಂತ.
ಸೆಕ್ಸ್ ಸ್ಕ್ವೇರ್ ಥೀಟಾ ಮೈನಸ್ ಒನ್. ಸೊ ನೋಡಿ ಏನಾಗುತ್ತೆ ಇವಾಗ, ಇಂಟಿಗ್ರೇಷನ್ ಸೆಕ್ಸ್ ಸ್ಕ್ವೈಯರ್ ಥೀಟಾ ಮೈನಸ್ ಒನ್ ಅಂದರೆ ಸಾರಿ ಎಕ್ಸ್ ಬೈ ಟು ಅಲ್ಲ, ಇಲ್ಲಿ ಫಾರ್ಮುಲಾ ಥೀಟಾ ಯೂಸ್ ಮಾಡಿದ್ವಿ, ಇಲ್ಲಿ ಥೀಟಾ ಪ್ಲೇಸಲ್ಲಿ ನಾವು ಏನು ತೊಗೊಂಡಿದ್ವಿ ಎಕ್ಸ್ ಅಂತ, ಎಕ್ಸ್ ಬೈ ಟು ಇದೆ. ಸೆಕ್ಸ್ ಸ್ಕ್ವೇರ್ ಎಕ್ಸ್ ಬೈ ಟು ಇಂಟು ಡಿ ಎಕ್ಸ್. ಸೊ ನೋಡಿ ಇವಾಗ ಸಪ್ರೇಟ್ ಮಾಡಿಬಿಟ್ಟು ಇಂಟಿಗ್ರೇಟ್ ಮಾಡ್ಬೋದು, ಸೆಕ್ಸ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್ ಒನ್. ಸೊ ಇಂಟಿಗ್ರೇಷನ್ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಬೈ ಟು ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಒನ್ ಇಂಟು ಡಿ ಎಕ್ಸ್ ಅಂತ. ನೋಡಿ ಸೆಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಗೊತ್ತು ನಮಗೆ, ಏನಿದೆ ಸೆಕ್ಸ್ ಸ್ಕ್ವೇರ್ ಇಂಟಿಗ್ರೇಷನು ಟ್ಯಾನ್ ಎಕ್ಸ್ ಅಂತ. ಆದರೆ ಇಲ್ಲೇನು ಯೂಸ್ ಆಗುತ್ತೆ ನಮಗೆ, ಇಂಟಿಗ್ರೇಷನ್ ಸೆಕ್ಸ್ ಸ್ಕ್ವೇರ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ ನಮಗೆ, ಟ್ಯಾನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಸಿ ಅಂತ. ಸೊ ನೋಡಿ ಇಲ್ಲಿ ಇಂಟಿಗ್ರೇಷನ್ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಬೈ ಟು ಏನಾಗುತ್ತೆ ನಮಗೆ, ಟ್ಯಾನ್ ಆಫ್ ಎಕ್ಸ್ ಬೈ ಟು ಡಿವೈಡೆಡ್ ಬೈ ಒನ್ ಬೈ ಟು ಅಂತ. ಸೊ ಮೈನಸ್ ಇಂಟಿಗ್ರೇಷನ್ ಆಫ್ ಒನ್ ಏನಿದೆ ನಮಗೆ ಎಕ್ಸ್ ಪ್ಲಸ್ ಸಿ ಎನ್. ಸೊ ನೋಡಿ ಇವಾಗ ರೆಸಿಪ್ರೋಕಲ್ ತಗೊಂಡ್ರೆ ಏನು ಬರುತ್ತೆ, ಒನ್ ಬೈ ಟು ಅಂದರೆ ಟೂ ಆಗುತ್ತೆ, ಟೂ ಇಂಟು ಟ್ಯಾನ್ ಎಕ್ಸ್ ಬೈ ಟು ಮೈನಸ್ ಎಕ್ಸ್ ಪ್ಲಸ್ ಸಿ ಅಂತ ಇದೆ. ಸೊ ನೋಡಿ ಕ್ವೆಶನ್ ಏನಿದೆ ನಮಗೆ, ಇದು ಇಂಟಿಗ್ರೇಷನ್ ಒನ್ ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ನೋಡಿ ಒನ್ ಮೈನಸ್ ಕಾಸ್ ಎಕ್ಸ್ ಮತ್ತು ಒನ್ ಪ್ಲಸ್ ಕಾಸ್ ಎಕ್ಸ್ಗೆ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಯೂಸ್ ಮಾಡಿದ್ದೀನಿ. ಕಾಸ್ ಟೂ ಥೀಟಾ ಇಸ್ ಈಕ್ವಲ್ ಟು ಟೂ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಒನ್ನು, ಕಾಸ್ ಟೂ ಥೀಟಾ ಇಸ್ ಈಕ್ವಲ್ ಟು ಒನ್ ಮೈನಸ್ ಟೂ ಸೈನ್ ಸ್ಕ್ವೇರ್ ಥೀಟಾ. ಸೊ ರೀಪ್ಲೇಸ್ ಮಾಡಿದಾಗ ನಮಗೆ ಒನ್ ಪ್ಲಸ್ ಕಾಸ್ ಟೂ ಥೀಟಾ ಕಾಸ್ ಥೀಟಾ ಒನ್ ಮೈನಸ್ ಕಾಸ್ ಥೀಟಾ. ಸೊ ಏನು ಬರುತ್ತೆ ಇವಾಗ, ಸೈನ್ ಸ್ಕ್ವೇರ್ ಟೂ ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು ಡಿವೈಡೆಡ್ ಬೈ ಟೂ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು. ಸೊ ಆಮೇಲೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ ಟು, ಆಮೇಲೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತಂದರೆ ಟ್ಯಾನ್ ಸ್ಕ್ವೇರ್ ಥೀಟಾ ಫಾರ್ಮುಲಾ, ಸೆಕ್ಸ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್ ಒನ್. ಸೊ ಸಪ್ರೇಟ್ ಮಾಡಿದಾಗ ಇಂಟಿಗ್ರೇಷನ್ ಸೆಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಟ್ಯಾನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಬೈ ಎ ಆಗುತ್ತೆ. ಸೊ ಇಂಟಿಗ್ರೇಷನ್ ಒನ್ ಏನಾಗಿರುತ್ತೆ ನಮಗೆ ಎಕ್ಸ್. ಸೊ ಆನ್ಸರ್ ಏನು ಬಂತು, ಟೂ ಇಂಟು ಟ್ಯಾನ್ ಆಫ್ ಎಕ್ಸ್ ಬೈ ಟು ಮೈನಸ್ ಎಕ್ಸ್ ಪ್ಲಸ್ ಸಿ ಅಂತ. ನೆಕ್ಸ್ಟ್ ನೋಡಿ ನೈನ್ತ್ ಕ್ವೆಶನ್ ಇದೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಅಂತ ಇದೆ. ಸೊ ನೋಡಿ ನಾನು ಇಲ್ಲಿ ಇಂಟಿಗ್ರೇಷನ್ ತೊಗೊಂಡ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲಿ ಡೈರೆಕ್ಟಾಗಿ ಇಂಟಿಗ್ರೇಷನ್ ಬರೋದಿಲ್ಲ. ಸೊ ಏನು ಮಾಡ್ತೀನಿ ಇಲ್ಲಿ ನೋಡಿ, ನ್ಯೂಮರೇಟ್ರಲ್ಲಿ ಒನ್ ಪ್ಲಸ್ ಕಾಸ್ ಎಕ್ಸ್ ಇದೆಯಲ್ಲ, ಸಾರಿ ಡಿನಾಮಿನೇಟ್ರಲ್ಲಿ ಒನ್ ಪ್ಲಸ್ ಕಾಸ್ ಎಕ್ಸ್ ಇದೆ, ನ್ಯೂಮರೇಟ್ರಲ್ಲಿ ಬರೀ ಕಾಸ್ ಎಕ್ಸ್ ಇದ್ದರೆ ಪ್ಲಸ್ ಒನ್ ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಿ, ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಎರಡೂ ಮಾಡಿಕೊಂಡಾಗ ನನ್ನ ಕಾಸ್ ಎಕ್ಸ್ ಮಾತ್ರ ರಿಮೈನಿಂಗ್ ಇರುತ್ತೆ. ಸೊ ಇವಾಗ ಒನ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಸಪ್ರೇಟ್ ಮಾಡ್ಬೋದು ಯಾವ ಥರ ಅಂತಂದರೆ, ಲೈಕ್ ಎ ಪ್ಲಸ್ ಬಿ ಬೈ ಟು ಇದ್ದಾಗ ಏನಾಗುತ್ತೆ, ಎ ಬೈ ಟು ಪ್ಲಸ್ ಬಿ ಬೈ ಟು ಆಗುತ್ತಲ್ಲ. ಸೊ ಅದೇ ಥರ ಕಾಸ್ ಎಕ್ಸ್ ಪ್ಲಸ್ ಒನ್ನನ್ನು ಸಪ್ರೇಟ್ ಮಾಡ್ಕೊತೀನಿ, ಕಾಸ್ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಸೆಂಟ್ರಲ್ಲಿ ಏನಿದೆ, ಮೈನಸ್ ಇದೆ. ಸೊ ಇಂಟಿಗ್ರೇಷನ್ ಒನ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಇಲ್ಲಿ ಕಾಸ್ ಎಕ್ಸ್ ಪ್ಲಸ್ ಒನ್ನನ್ನು ಸಪ್ರೇಟ್ ಮಾಡಿದ್ದೀನಿ ಮತ್ತು ಮೈನಸ್ ಒನ್ನನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸೊ ಡಿನಾಮಿನೇಟರ್ ಎರಡಕ್ಕೂ ಬಿಲಾಂಗ್ಸ್ ಟು ಆಗಿರುತ್ತೆ. ಸೊ ಇವಾಗ ನೋಡಿ ಕಾಸ್ ಎಕ್ಸ್ ಪ್ಲಸ್ ಒನ್, ಒನ್ ಪ್ಲಸ್ ಕಾಸ್ ಎಕ್ಸ್ ಎರಡೂ ಒಂದೇ. ಏನಕ್ಕಂದರೆ ನೋಡಿ ಎ ಪ್ಲಸ್ ಬಿ ಆಲ್ವೇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಇರುತ್ತೆ. ಸೊ ಇವಾಗ ಏನಾಯಿತು ನನಗೆ, ಇಂಟಿಗ್ರೇಷನ್ ಒನ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಒನ್ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಇಲ್ಲೇನು ಯೂಸ್ ಮಾಡ್ತೀವಿ, ಟ್ರಿಗ್ನೋಮೆಟ್ರಿ ಐಡೆಂಟಿಟಿ. ನೋಡಿ ಏನಿದೆ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ,
ಕಾಸ್ ಟು ತೀಟಾ ಫಾರ್ಮುಲಾ ಇದೆ ನೋಡಿ, ಅದನ್ನು ಯೂಸ್ ಮಾಡ್ಬೋದು. ಏನಿದೆ ನಮಗೆ ಕಾಸ್ ಟು ತೀಟಾ ಅಂತಂದರೆ, ಈಸ್ ಈಕ್ವಲ್ ಟು ಟು ಕಾಸ್ ಸ್ಕ್ವಯರ್ ತೀಟಾ ಮೈನಸ್ ಒನ್. ಸೊ ನೋಡಿ, ಇಲ್ಲಿ ನಾನು ಟು ಕಾಸ್ ಸ್ಕ್ವಯರ್ ತೀಟಾನ ಸಪ್ರೇಟ್ ಮಾಡಿಕೊಂಡ್ರೆ, ಇಲ್ಲಿ ನೋಡಿ ಕಾಸ್ ಟು ತೀಟಾನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ, ಅಥವಾ ಇದನ್ನೇ ಈ ಕಡೆ ಕಳಿಸ್ಕೊಂಡ್ರೆ ಒನ್ ಪ್ಲಸ್ ಕಾಸ್ ಟು ತೀಟಾ. ಸೊ ರೀಪ್ಲೇಸ್ ಮಾಡಬೇಕು ಏನಕ್ಕಂದರೆ ನಮಗೆ ಬರೀ ತೀಟಾ, ಲೈಕ್ ಬರೀ ಎಕ್ಸ್ ಮಾತ್ರ ಬೇಕು ಇಲ್ಲಿ. ಸೊ ಏನಾಗುತ್ತೆ, ರೀಪ್ಲೇಸ್ ತೀಟಾ ಬೈ ಟೂ ಅಂತ. ಸೊ ಅವಾಗ ಏನಾಗುತ್ತೆ ನಮಗೆ, ಈ ಕಡೆ ತೀಟಾ ಪ್ಲೇಸಲ್ಲಿ ಕಾಸ್ ಸ್ಕ್ವಯರ್ ತೀಟಾ ಬೈ ಟು ಈಸ್ ಈಕ್ವಲ್ ಟು ಒನ್ ಪ್ಲಸ್, ಇಲ್ಲಿ ನೋಡಿ ತೀಟಾ ಪ್ಲೇಸಲ್ಲಿ ತೀಟಾ ಬೈ ಟು ಅಂದರೆ ಕಾಸ್ ತೀಟ. ಸೊ ನೋಡಿ, ಒನ್ ಪ್ಲಸ್ ಕಾಸ್ ಎಕ್ಸ್ ಅಥವಾ ಒನ್ ಪ್ಲಸ್ ಕಾಸ್ ತೀಟಾ ಏನಾಗುತ್ತೆ ನನಗೆ, ಟೂ ಇಂಟು ಕಾಸ್ ಸ್ಕ್ವಯರ್ ತೀಟಾ ಬೈ, ಸಾರಿ ಇಲ್ಲಿ ಎಕ್ಸ್ ಇರೋದಲ್ಲ, ಫಾರ್ಮುಲಾದಲ್ಲಿ ತೀಟಾ ತೊಗೊತೀವಿ, ಇಲ್ಲಿರೋದು ಎಕ್ಸ್. ಸೊ ಅದನ್ನು ಯೂಸ್ ಮಾಡಿ, ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಇಂಟು ಡಿ ಎಕ್ಸ್. ಸೊ ನೋಡಿ, ಫರ್ದರ್ ಸಿಂಪ್ಲಿಫಿಕೇಶನ್, ನಾನು ಇನ್ನೂ ಇದನ್ನು ಇಂಟಿಗ್ರೇಟ್ ಮಾಡ್ತಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಂಟಿಗ್ರೇಟ್ ಮಾಡ್ತೆ, ಅಲ್ಲಿವರೆಗೂ ಇಂಟಿಗ್ರೇಷನ್ ಹಂಗೆ ತೊಗೊತಾ ಇದ್ದೀನಿ. ಸೊ ಒನ್ ಬೈ ಟು ಕಾನ್ಸ್ಟೆಂಟ್ ಇದೆ ಇಂಟಿಗ್ರೇಷನ್. ಸೊ ನೋಡಿ, ಇಲ್ಲಿ ಮತ್ತೇನು ಯೂಸ್ ಮಾಡ್ತೀವಿ ಅಂದರೆ, ರೆಸಿಪ್ರೋಕಲ್ ಇದೆಯಲ್ಲ, ಒನ್ ಬೈ ಕಾಸ್ ಎಕ್ಸ್ ರೆಸಿಪ್ರೋಕಲ್ ಏನು ಬರುತ್ತೆ ನನಗೆ, ಸೆಕೆಂಡ್ಸ್. ಸೊ ಏನಾಗುತ್ತೆ ಇಲ್ಲಿ, ಸೆಕ್ ಸ್ಕ್ವಯರ್ ಎಕ್ಸ್ ಬೈ ಟು ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಇಂಟಿಗ್ರೇಷನ್ ಒನ್ ಇಂಟು ಡಿ ಎಕ್ಸ್ ಏನಿದೆ ನನಗೆ, ಎಕ್ಸ್ ಮೈನಸ್ ಒನ್ ಬೈ ಟು. ಸೊ ಇಂಟಿಗ್ರೇಷನ್ ಇಲ್ಲಿ ನೋಡಿ, ಇಂಟಿಗ್ರೇಷನ್ ಸೆಕ್ ಆಫ್ ಎ ಎಕ್ಸ್, ಸಾರಿ ಸೆಕ್ ಸ್ಕ್ವೇರ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಏನಿದೆ ನಮಗೆ, ಟ್ಯಾನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಸಿ ಅಂತ ಇದೆ. ಸೊ ಏನಾಗುತ್ತೆ ಇವಾಗ, ಸೆಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಏನಾಗಿದೆ ನಮಗೆ, ಟ್ಯಾನ್ ಆಫ್ ಎಕ್ಸ್ ಬೈ ಟು. ಸೊ ನೋಡಿ, ಇಲ್ಲಿ ಎ ಎಕ್ಸ್ ಇದ್ದಾಗ ಡಿವೈಡೆಡ್ ಎ ಇದೆ, ಸೊ ಒನ್ ಬೈ ಟು ಎಕ್ಸ್ ಇಂಟು ಒನ್ ಬೈ ಟು ಅಂದರೆ ಒನ್ ಬೈ ಟು ಪ್ಲಸ್ ಸಿ. ಸೊ ನೋಡಿ, ಎಕ್ಸ್ ಆ್ಯಸ್ ಇಟ್ ಈಸ್ ಮೈನಸ್ ಒನ್ ಬೈ ಟು ಆ್ಯಸ್ ಇಟ್ ಈಸ್ ರೆಸಿಪ್ರೋಕಲ್, ನೋಡಿ ಒನ್ ಬೈ ಟು ರೆಸಿಪ್ರೋಕಲ್ ಟೂ ಬೈ ಒನ್ ಇಂಟು ಟ್ಯಾನ್ ಆಫ್ ಎಕ್ಸ್ ಬೈ ಟು ಪ್ಲಸ್ ಸಿ. ಸೊ ಟೂ ಟೂ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ, ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟ್ಯಾನ್ ಆಫ್ ಎಕ್ಸ್ ಬೈ ಟು ಪ್ಲಸ್ ಸಿ ಅಂತ ಬರುತ್ತೆ. ನೋಡಿ, ಯಾವ್ದ್ಯಾವ್ದು ಐಡೆಂಟಿಟಿ ಮತ್ತು ಯಾವುದು ಫಾರ್ಮುಲಾಸ್ ಏನೇನು ಯೂಸ್ ಮಾಡಿದೀವಲ್ಲ, ಎಲ್ಲ ನೆನಪಲ್ಲಿದ್ದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಸೊ ನೋಡಿ, ಕ್ವಶನ್ ಏನಿತ್ತು ನನಗೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್. ಕೊಟ್ಟಿರೋದೇನಿದೆ, ಕಾಸ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಅಂತ ಇದೆ. ಸೊ ನೋಡಿ, ಸಿಂಪ್ಲಿಫೈ ಮಾಡಬೇಕಾದ್ರೆ ಏನು ಮಾಡಿದೆ ನಾನು, ನೀವು ಡಿನಾಮಿನೇಟ್ರಲ್ಲಿ ಒನ್ ಪ್ಲಸ್ ಕಾಸ್ ಎಕ್ಸ್ ಇರೋದ್ರಿಂದ ಒನ್ನನ್ನು ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಟ್ ಮಾಡಿದೆ. ಸೊ ಅವಾಗ ಎಡಿಷನ್ ಸಬ್ಸ್ಟ್ರಾಕ್ಟ್ ಆದಮೇಲೆ ಸಪ್ರೇಟ್ ಮಾಡಿಕೊಂಡೆ, ಕಾಸ್ ಎಕ್ಸ್ ಪ್ಲಸ್ ಒನ್ನು ಮತ್ತು ಮೈನಸ್ ಒನ್ ಅನ್ನು. ಸೊ ಡಿನಾಮಿನೇಟ್ರ್ ಎರಡಕ್ಕೂ ಬರುತ್ತೆ. ಸೊ ಅವಾಗ ಇಲ್ಲಿ ಏನಾಗುತ್ತೆ, ಕಾಸ್ ಎಕ್ಸ್ ಪ್ಲಸ್ ಒನ್ ಒನ್ ಪ್ಲಸ್ ಕಾಸ್ ಎಕ್ಸ್ ಏನು ಯೂಸ್ ಮಾಡಿದ್ವಿ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಇರುತ್ತಲ್ಲ, ಕ್ಯಾನ್ಸಲ್ ಆಗುತ್ತೆ. ಸೊ ಅವಾಗ ಇಲ್ಲಿ ನೋಡಿ ಒನ್ ಬರುತ್ತೆ, ಇಂಟಿಗ್ರೇಷನ್ ಒನ್ ಇಂಟು ಡಿ ಎಕ್ಸ್. ಈ ಕಡೆ ಏನಾಗುತ್ತೆ, ಇಂಟಿಗ್ರೇಷನ್ ಒನ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಇದೆಯಲ್ಲ, ಅದಕ್ಕೆ ಕಾಸ್ ಟು ತೀಟಾ ಐಡೆಂಟಿಟಿ ಯೂಸ್ ಮಾಡಿದ್ದೀನಿ ನೋಡಿ. ಸೊ ಅವಾಗ ಏನು ಬರುತ್ತೆ ನನಗೆ, ಒನ್ ಪ್ಲಸ್ ಕಾಸ್ ತೀಟಾ ಅಂದರೆ ಟೂ ಇಂಟು ಕಾಸ್ ಸ್ಕ್ವೇರ್ ತೀಟಾ ಬೈ ಟು. ಸೊ ಇಲ್ಲಿ ಎಕ್ಸ್ ಇರೋದ್ರಿಂದ ಟೂ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು. ಸೊ ಒನ್ ಬೈ ಟು ಕಾನ್ಸ್ಟೆಂಟ್ ಇದೆ ಇಂಟಿಗ್ರೇಷನ್. ನೋಡಿ, ಇಲ್ಲಿ ಮತ್ತೆ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಇದೆಯಲ್ಲ, ಸೊ ಒನ್ ಬೈ ಕಾಸ್ ಎಕ್ಸ್ ಅಂದರೆ ಸೆಕ್ ಎಕ್ಸ್. ಸೊ ಸೆಕ್ ಸ್ಕ್ವೇರ್ ಎಕ್ಸ್ ಬೈ ಟು. ಸೊ ಆಮೇಲೆ ಇಂಟಿಗ್ರೇಷನ್ ಸೆಕ್ ಸ್ಕ್ವೇರ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್, ಇಂಟಿಗ್ರೇಷನ್ ಮಾಡಿದಾಗ ಟ್ಯಾನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಸಿ ಅಂತ ಬರುತ್ತೆ. ಸೊ ಅವಾಗ ನೋಡಿ, ಇಲ್ಲಿ ಏನಾಗುತ್ತೆ, ಟ್ಯಾನ್ ಆಫ್ ಎಕ್ಸ್ ಬೈ ಟು ಡಿವೈಡೆಡ್ ಬೈ ಒನ್ ಬೈ ಟು. ಸೊ ಅವಾಗ ರೆಸಿಪ್ರೋಕಲ್ ಒನ್ ಬೈ ಟು ಇಂಟು ಟೂ ಬೈ ಒನ್ ಅಂದರೆ ಟೂ ಟು ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಏನು ಬರುತ್ತೆ ನಮಗೆ, ಎಕ್ಸ್ ಮೈನಸ್ ಟ್ಯಾನ್ ಆಫ್ ಎಕ್ಸ್ ಬೈ ಟು ಪ್ಲಸ್ ಸಿ ಅಂತ ಬರುತ್ತೆ. ಯಾವುದಿದು 9th ಕ್ವಶನ್ಗೆ ಆನ್ಸರ್ ನೋಡಿ.
ನೆಕ್ಸ್ಟ್ ನೋಡಿ, 10th ಕ್ವಶನ್ ಇದೆ. ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಸೈನ್ ಟು ದಿ ಪವರ್ 4x ಅಂತ ಇದೆ. ಸೊ ನೋಡಿ, ಇಲ್ಲಿ ಇಂಟಿಗ್ರೇಷನನ್ನು ಯೂಸ್ ಮಾಡಿದ್ರೆ ಏನು ಬರುತ್ತೆ? ಇಂಟಿಗ್ರೇಷನ್ ಸೈನ್ ಟು ದಿ 4x ಇಂಟು dx. ಸೊ ನೋಡಿ, ಇದನ್ನು ನಾನು ಟು ದಿ ಪವರ್ 4 ಇದೆಯಲ್ಲ, ಸೊ ಸೈನ್ ಸ್ಕ್ವೇರ್ ಎಕ್ಸ್ ಟು ಹೋಲ್ ಟು ದಿ ಪವರ್ ಸ್ಕ್ವೇರ್ ಅಂತ ಆ ಥರನೂ ತೊಗೋಬೋದು. ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ವಾಪಸ್ ನನಗೆ ಮತ್ತೆ ಟು ದಿ ಪವರ್ 4 ಅಂತ ಬರುತ್ತೆ. ಸಾರಿ, ಇಲ್ಲಿ 2 ಇಂಟು dx. ಇಂಟಿಗ್ರೇಷನ್ ಸೈನ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್, ಮತ್ತೆ ನೋಡಿ 2 ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಟು ದಿ ಪವರ್ 4x ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ, ಕನ್ಫ್ಯೂಷನ್ ಆಗ್ಬೋದು, ಇಲ್ಲಿ ಸೈನ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್. ಇಲ್ಲಿ ನೋಡಿ, ಸೈನ್ ಸ್ಕ್ವೇರ್ ಎಕ್ಸ್ ಅಥವಾ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಎರಡನ್ನೂ ಈಕ್ವಲ್ ಆಗಿರುತ್ತೆ, ಸಪ್ರೇಟ್ ಅಂತಲ್ಲ. ಸೈನ್ ಸ್ಕ್ವೇರ್ ಎಕ್ಸ್ ಅಥವಾ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಎರಡು ಈಕ್ವಲ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಈ ಥರ ತಗೊಂಡು, ಇವಾಗ ನೋಡಿ ನನಗೆ ಸೈನ್ ಸ್ಕ್ವೇರ್ ಎಕ್ಸ್ ಬೇಕಲ್ಲ, ಅದಕ್ಕೆ ಮತ್ತೆ ಇಲ್ಲಿ ಕಾಸ್ 2 ಥೀಟಾ ಐಡೆಂಟಿಟಿ ಇದೆ ನೋಡಿ, ಅದನ್ನೇ ಯೂಸ್ ಮಾಡ್ಕೊತೀನಿ. ಕಾಸ್ 2 ಥೀಟಾ ಏನಿದೆ ನನಗೆ? 1 - 2 ಇಂಟು ಸೈನ್ ಸ್ಕ್ವೇರ್ ಥೀಟ. ಸೊ ನೋಡಿ, ಇಲ್ಲಿ 2 ಸೈನ್ ಸ್ಕ್ವೇರ್ ಥೀಟ ಅನ್ನು ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ? 1 - cos 2θ. ಸೊ ನನಗೆ ಬೇಕಿರೋದು ಇಲ್ಲಿ ನೋಡಿ ಸೈನ್ ಸ್ಕ್ವೇರ್ ಥೀಟ ಮಾತ್ರ. ಸೊ ಅವಾಗ ಏನಾಗುತ್ತೆ ನನಗೆ, ಇದು ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಇದೆ ಅಲ್ಲಿ, ಇಲ್ಲಿ ಥೀಟ ತೊಗೊಂಡಿದ್ದೀನಿ. ಸೈನ್ ಸ್ಕ್ವೇರ್ ಥೀಟ ಏನಾಗುತ್ತೆ ಹಂಗಿದ್ರೆ? 1 - cos 2θ ಡಿವೈಡೆಡ್ ಬೈ 2. ಸೊ ನೋಡಿ, ಯೂಸ್ ಮಾಡಿದ್ರೆ ಏನಾಗುತ್ತೆ? ಇಂಟಿಗ್ರೇಷನ್ 1 - cos, ಇಲ್ಲಿ ಎಕ್ಸ್ ಇದರಿಂದ 2x, ಡಿವೈಡೆಡ್ ಬೈ 2. ಸೊ ಏನಿದೆ ಇಲ್ಲಿ? ಹೋಲ್ ಸ್ಕ್ವೇರ್ ಇಂಟು dx. ನೋಡಿ, ಬರೀ ನಾನು ಸೈನ್ ಸ್ಕ್ವೇರ್ ಎಕ್ಸ್ ಮಾತ್ರ ತಗೊಂಡಿದ್ದೀನಿ ಯೂಸಿಂಗ್ ಸೈನ್ ಸ್ಕ್ವೇರ್ ಥೀಟ. ಸೊ ಹೋಲ್ ಸ್ಕ್ವೇರ್ ಇಂಟು dx ಆಸ್ ಇಟ್ ಈಸ್. ನೋಡಿ, ಇವಾಗ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? ಈಸ್ ಈಕ್ವಲ್ ಟು ಇಂಟಿಗ್ರೇಷನ್, ನೋಡಿ ಸಪ್ರೇಟ್ ಮಾಡ್ಕೊತೀನಿ, 1 - ನ್ಯೂಮರೇಟರ್ ಸಪ್ರೇಟ್ ಸ್ಕ್ವೇರು, ಡಿನಾಮಿನೇಟರ್ ಸಪ್ರೇಟ್. ಕಾಸ್ 2x ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಏನಾಗುತ್ತೆ ನನಗೆ? 4 ಇಂಟು dx. ಫರ್ದರ್ ಸಿಂಪ್ಲಿಫಿಕೇಶನ್, ಇಂಟಿಗ್ರೇ ಇಲ್ಲಿ ನೋಡಿ 1/4 ಇದೆಯಲ್ಲ, ಅದನ್ನು ಕಾಮನ್ ಇದು ಹೊರಗಡೆ ತಗೊಂಡ್ಬಿಡೋಣ, ಕಾನ್ಸ್ಟೆಂಟ್ ಇರೋದ್ರಿಂದ. ಸೊ ಇಂಟಿಗ್ರೇಷನ್ ಇಲ್ಲಿ ನೋಡಿ, 1 - cos 2x ಇದೆಯಲ್ಲ, ಇದಕ್ಕೆ ಏನು ಫಾರ್ಮುಲಾ ಯೂಸ್ ಮಾಡ್ತೀನಿ ನಾನು? a - b ಹೋಲ್ ಸ್ಕ್ವೇರ್ ಇದೆ ನಮ್ಗೆ. ಸೊ ಏನು ಬರುತ್ತೆ? a² + b² - 2ab ಅಂತ ಇದೆ ನಮ್ಗೆ. ಸೊ ಏನಾಗುತ್ತೆ? 1² ಅಂದರೆ 1 ಬರುತ್ತೆ, ಪ್ಲಸ್ ಬಿ ಸ್ಕ್ವೇರ್ ಅಂತಂದರೆ ಏನಿದೆ? cos 2x. ಸೊ cos² 2x -2 × 1 ಇದೆ, 1 × ab ಅಲ್ಲ, 2 × ab. ಸೊ ಎ ಅಂದರೆ 1, ಬಿ ಅಂದರೆ cos 2x ಇಂಟು dx. ಸೊ ನೋಡಿ, ಫರ್ದರ್ ಸಿಂಪ್ಲಿಫಿಕೇಶನ್, 1/4 ಆಸ್ ಇಟ್ ಈಸ್. ಇಂಟಿಗ್ರೇಷನ್ 1 + cos² 2x -2 × cos 2x ಇಂಟು ಏನಿದೆ ನಮಗೆ? dx. ಸೊ ಇವಾಗ ಈಸ್ ಈಕ್ವಲ್ ಟು ಸಪ್ರೇಟ್ ಮಾಡ್ಕೊತೀನಿ ನೋಡಿ ಎಲ್ಲಾನು. ಈಸ್ ಈಕ್ವಲ್ ಟು 1/4 ಇಂಟಿಗ್ರೇಷನ್ 1 × dx ಪ್ಲಸ್ ಇಂಟಿಗ್ರೇಷನ್ cos² 2x × dx ಮೈನಸ್ ಇಂಟಿಗ್ರೇಷನ್ 2 × cos 2x × dx. ಎಲ್ಲದಕ್ಕೂ dx ಇರುತ್ತೆ, ಇಂಟಿಗ್ರೇಷನ್ ಇದೆ dx. ಸೊ ಇವಾಗ ನೋಡಿ, ಇಲ್ಲಿ cos² 2x ಇದೆ, ಮತ್ತೆ ಈ ಕಡೆ 2 × cos 2x ಇದೆ. ಸೊ cos² 2x ನಾವು ಇಂಟಿಗ್ರೇಟ್ ಮಾಡ್ಬೋದು, ಬಟ್ cos² 2x ಅನ್ನು ಇಂಟಿಗ್ರೇಟ್ ಮಾಡಬೇಕಂದ್ರೆ ಮತ್ತೆ ನಾವು ಐಡೆಂಟಿಟಿಯನ್ನು ಯೂಸ್ ಮಾಡ್ಕೋಬೇಕು. ಸೊ ನಾನು ಆಮೇಲೆ ಒಟ್ಟಿಗೆ ಇಂಟಿಗ್ರೇಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಇದು ಇಂಟಿಗ್ರೇಷನ್ 1 × dx ಆ್ಯಸ್ ಇಟ್ ಈಸ್ ತಗೊತೀನಿ.
ಸೊ ನೋಡಿ, ಇಲ್ಲ ಐಡೆಂಟಿಟಿ ಯೂಸ್ ಮಾಡಿದ್ರೆ ಏನಿದೆ ಐಡೆಂಟಿಟಿ? ಕಾಸ್ 2 ಥೀಟಾ. ಕಾಸ್ 2 ಥೀಟಾ ಯಾವುದಿದೆ? ಕನ್ವರ್ಟಿಂಗ್ ಕಾಸ್ ಓನ್ಲಿ, 2 cos² θ - 1. ಸೊ ನನಗೆ ಕಾಸ್ ಸ್ಕ್ವೇರ್ ಸಪ್ರೇಟ್ ಬೇಕು. 2 cos² θ ಈಸ್ ಈಕ್ವಲ್ ಟು ಏನು ಬರುತ್ತೆ? 1 + cos² θ. ಸೊ ಇವಾಗ ನನಗೆ ಇಲ್ಲಿ ನೋಡಿ ಏನಿದೆ, ಕಾಸ್ ಸ್ಕ್ವೇರ್ 2θ 2x ಇದೆ, ಬರೀ ಎಕ್ಸ್ ಇಲ್ಲ. ಸೊ ಅವಾಗ ಏನು ಮಾಡಬೇಕು ನಾನು? ರೀಪ್ಲೇಸ್ ಥೀಟಾ ಬೈ 2θ. ಸೊ ಏನಾಗುತ್ತೆ? 2 × cos² θ ಈಸ್ ಈಕ್ವಲ್ ಟು 1 + cos ಆಫ್ ಆಲ್ರೆಡಿ 2 ಇದೆ, ಮತ್ತು ಥೀಟಾ ಅಂದರೆ 2θ. ಸೊ ಏನಾಗುತ್ತೆ? 4θ ಬರ. ಸೊ ನೋಡಿ, ನಾನು ಇಲ್ಲಿ ಯೂಸ್ ಮಾಡಿದರೆ ಪ್ಲಸ್ ಇಂಟಿಗ್ರೇಷನ್, ಆಮೇಲೆ ನನಗೆ ಬೇಕಿರೋದು ಬರೀ ಕಾಸ್ ಸ್ಕ್ವೇರ್ ಅಲ್ಲ, ಓಕೆ, ಕಾಸ್ ಸ್ಕ್ವೇರ್ ಥೀಟಾ. ಸೊ ಏನಾಗುತ್ತೆ? 1 + cos 4θ / 2. ಸೊ ಏನಾಗುತ್ತೆ ಇಲ್ಲಿ? 1 + cos 4x / 2 × dx - ಇಂಟಿಗ್ರೇಷನ್. ಓಕೆ, 2 ಕಾನ್ಸ್ಟೆಂಟ್ ಇದೆ, ನಾನು ಔಟ್ ಸೈಡ್ ತಗೋಬೋದು ಇದನ್ನು. 2 × cos 2x / dx. ಸೊ ನೋಡಿ, ಇವಾಗ ಮತ್ತೆ ಸಪ್ರೇಟ್ ಇಲ್ಲಿ 1 ಇದೆಯಲ್ಲ, ಈಸ್ ಈಕ್ವಲ್ ಟು 1/4 × 1 · dx ಪ್ಲಸ್, ಇಲ್ಲಿ ನೋಡಿ 1/2 ಕಾಮನ್ ಇದೆ, ಸೊ 1/ ಸಾರಿ ಕಾನ್ಸ್ಟೆಂಟ್ ಇದೆ, ಸೊ ಔಟ್ ಸೈಡ್ ತೊಗೊಂಬಿಟ್ಟು ಇಂಟಿಗ್ರೇಷನ್ 1 × dx ಪ್ಲಸ್ ಇಂಟಿಗ್ರೇಷನ್ cos 4x · dx - 2 × ಇಂಟಿಗ್ರೇಷನ್ cos 2x · dx. ಸೊ ಇವಾಗ ನೋಡಿ, ಇವಾಗ ಇಂಟಿಗ್ರೇಷನ್ ಮಾಡ್ಬೋದು, ಏನು ಬರುತ್ತೆ? 1/4 ಆಸ್ ಇಟ್ ಈಸ್ ಇಂಟಿಗ್ರೇಷನ್, 1 × dx ಏನಿದೆ ನಮಗೆ ಎಕ್ಸ್, ಪ್ಲಸ್ 1/2 ಆಸ್ ಇಟ್ ಈಸ್. ಇಲ್ಲಿನೂ ಕೂಡ ನೋಡಿ, ಇಂಟಿಗ್ರೇಷನ್ 1 × dx ಅಂದರೆ ಎಕ್ಸ್, ಇಲ್ಲಿ ನೋಡಿ ಪ್ಲಸ್ ಇಂಟಿಗ್ರೇಷನ್ cos 4x. ಏನು ಯೂಸ್ ಮಾಡ್ಬೇಕು ಇಲ್ಲಿ ಮತ್ತೆ ಫಾರ್ಮುಲಾ ನೋಡಿ, ಇಂಟಿಗ್ರೇಷನ್ cos(ax + b) · dx ಏನು ಬರುತ್ತೆ ನಮಗೆ? sin(ax + b) / a + c ಅಂತ ಇದೆ. ಸೊ ನೋಡಿ ಏನು ಬರುತ್ತೆ ಹಂಗಿದ್ರೆ ಇಲ್ಲಿ ನಮಗೆ cos(ಇಂಟಿಗ್ರೇಷನ್ cos x ಅಂದರೆ ಸೈನು, ಸೊ x + 4x / 4 - 2 as it is. ಇಲ್ಲಿ ನೋಡಿ cos 2x ಇರೋದ್ರಿಂದ ಏನು ಬರುತ್ತೆ ನನಗೆ? sin(2x) / 2 ಅಂತ, ಬಿಕಾಸ್ ಇದನ್ನ ಇಂಟಿಗ್ರೇಷನ್ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ 2 ಕ್ಯಾನ್ಸಲ್ ಆಗುತ್ತೆ. ಸೊ ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್ ಏನಾಗುತ್ತೆ ಇವಾಗ, ಈಸ್ ಈಕ್ವಲ್ ಟು 1/4 × ನೋಡಿ ಎಕ್ಸ್ ಆಸ್ ಇಟ್ ಇಸ್ ತಗೊತಾ ಇದ್ದೀನಿ, ಪ್ಲಸ್ 1/2 ಮಲ್ಟಿಪ್ಲೈ ಮಾಡಿದ್ರೆ x/2, ಪ್ಲಸ್ ಈ 1/2 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ sin(4x) / 2 = 8 - sin(2x) ಪ್ಲಸ್ ಸಿ ಇರುತ್ತೆ, ಏನಕ್ಕಂದ್ರೆ ಇಂಟಿಗ್ರೇಷನ್ ಆದಮೇಲೆ ಪ್ಲಸ್ ಸಿ. ಸೊ ನೋಡಿ ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್, 1/4 ಮಲ್ಟಿಪ್ಲೈ 1/4 × ನೋಡಿ x + x/2 ಸೇಮ್ ಇರೋದ್ರಿಂದ ಆ್ಯಡ್ ಮಾಡ್ಬಿಟ್ಟು ಆಮೇಲೆ ಮಲ್ಟಿಪ್ಲೈ ಮಾಡೋಣ. ಈ 1/4 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ
ಸೈನ್ 4x ಡಿವೈಡೆಡ್ ಬೈ 8 ಫೋರ್ ಜೊ 32 ಮೈನಸ್ ಸೈನ್ 2x ಡಿವೈಡೆಡ್ ಬೈ 4 ಪ್ಲಸ್ ಸಿ. ಸೊ ಇಲ್ಲಿ ನೋಡಿ ಸಿಂಪ್ಲಿಫಿಕೇಶನ್, ಎಕ್ಸ್ ಪ್ಲಸ್ ಎಕ್ಸ್ ಬೈ 2 ಅಂತಂದರೆ ಎಲ್ ಸಿ ಎಮ್ ಏನಿರುತ್ತೆ ನನಗೆ 2. ಸೊ ಇಲ್ಲಿ ಏನು ಮಲ್ಟಿಪ್ಲೈ ಆಗುತ್ತೆ 2. ಸೊ 2x ಪ್ಲಸ್ ಎಕ್ಸ್ ಅಂದರೆ 3x ಬೈ 2. ಸೊ ನೋಡಿ 1/4 ಇಂಟು 3x ಬೈ 2 ಮೈನಸ್ ಸಾರಿ ಪ್ಲಸ್ ಇದೆಯಲ್ಲ ಸೈನ್ 4x ಡಿವೈಡೆಡ್ ಬೈ 32 ಮೈನಸ್ ಸೈನ್ 2x ಡಿವೈಡೆಡ್ ಬೈ 4 ಪ್ಲಸ್ ಸಿ ಎನ್. ಸೊ ನೋಡಿ ಇವಾಗ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, 1 × 3x 3x ಡಿವೈಡೆಡ್ ಬೈ 8 ಬಿಕಾಸ್ 4 2s ನ್ಯೂಮರೇಟರ್ ಸಪ್ರೇಟ್ ಮಲ್ಟಿಪ್ಲಿಕೇಶನ್ ಡಿನಾಮಿನೇಟರ್ ಪ್ಲಸ್ ಸೈನ್ 4x ಡಿವೈಡೆಡ್ ಬೈ 32 ಮೈನಸ್ ಸೈನ್ 2x ಡಿವೈಡೆಡ್ ಬೈ 4 ಪ್ಲಸ್ ಸಿ ಅಂತ ಬರುತ್ತೆ. ಸೊ ನೋಡಿ ಕ್ವೆಶನ್ ಏನಿತ್ತು ನಮಗೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಏನಿದೆ, ಸೈನ್ ಟು ದಿ ಪವರ್ 4x ಅಂತ. ಸೊ ನೋಡಿ ಇಂಟಿಗ್ರೇಷನ್ ಸೈನ್ ಟು ದಿ ಪವರ್ 4x ಇಂಟು ಡಿ ಎಕ್ಸ್. ನಾನೇನು ಮಾಡಿದೆ ಇದನ್ನು, ಸೈನ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ 2 2s 4 ಆಗುತ್ತೆ. ಏನಕ್ಕಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಇರುತ್ತೆ, ಎರಡು ಈಕ್ವಲ್ ಇರುತ್ತೆ. ಸೊ ಅವಾಗ ನಾನು ಸೈನ್ ಸ್ಕ್ವೇರ್ ಎಕ್ಸ್ ಅಂತಂದರೆ ಮತ್ತೆ ಐಡೆಂಟಿಟಿ ಯೂಸ್ ಮಾಡ್ಕೊಂಡಿದ್ದೀನಿ, ಕಾಸ್ 2θ. ಸೊ ಏನು ಬರುತ್ತೆ ನನಗೆ ಅವಾಗ, ಸೈನ್ ಸ್ಕ್ವೇರ್ ಥೀಟಾ ಅಂತ ಬರುತ್ತೆ. ಸೊ ಸೈನ್ ಸ್ಕ್ವೇರ್ ಥೀಟಾ ಏನಿದೆ, 1 − cos 2θ ಡಿವೈಡೆಡ್ ಬೈ 2 ಅಂತ. ಸೊ ಅದನ್ನ ಇಲ್ಲಿ ಯೂಸ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನು ಬಂತು ನನಗೆ, 1 − ಇಂಟಿಗ್ರೇಷನ್ 1 − cos 2x ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಅಂತ. ಸೊ ಇವಾಗ ಹೋಲ್ ಸ್ಕ್ವೇರ್ ಇದೆಯಲ್ಲ, ಅದನ್ನು ನ್ಯೂಮರೇಟರ್ ಸಪ್ರೇಟ್ ಸ್ಕ್ವೇರು ಡಿನಾಮಿನೇಟರ್ ಸಪ್ರೇಟ್ ಸ್ಕ್ವೇರ್ ಮಾಡ್ಬೋದು. ಸೊ ಏನು ಬರುತ್ತೆ ಅವಾಗ, 1 − cos 2x ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 2s 4. ಸೊ 1/4 ಕಾನ್ಸ್ಟೆಂಟ್ ಇರೋದ್ರಿಂದ ಆ್ಯಸ್ ಇಟ್ ಈಸ್. ಸೊ ಇಂಟಿಗ್ರೇಷನ್ ಇಲ್ಲಿ ನೋಡಿ, ಮತ್ತೆ 1 − cos 2x ಹೋಲ್ ಸ್ಕ್ವೇರ್ ಇದೆಯಲ್ಲ, ಇದಕ್ಕೆ a − b ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು ಬರುತ್ತೆ, 1² ಅಂತಂದರೆ 1 ಇರುತ್ತೆ, ಪ್ಲಸ್ b² ಅಂದರೆ cos² 2x ಮೈನಸ್ 2ab 2 × cos 2x. ನೆಕ್ಸ್ಟ್ 1/4 ಆ್ಯಸ್ ಇಟ್ ಈಸ್. ನೋಡಿ ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, 1 ಸಪ್ರೇಟ್, cos² 2x ಸಪ್ರೇಟ್, ಮತ್ತು 2 × cos 2x ಸಪ್ರೇಟ್. ಸೊ ಇಂಟಿಗ್ರೇಷನ್ ಮಾಡಿದ್ರೆ ನೋಡಿ, 1 × dx ಹಂಗೆ ತೊಗೊಂಡಿದ್ದು, ಇಲ್ಲಿ cos² 2x ಮತ್ತೆ ಐಡೆಂಟಿಟಿ cos² θ ಇದೆಯಲ್ಲ, ಕನ್ವರ್ಟಿಂಗ್ ಟು cos. ಸೊ ಏನು ಬರುತ್ತೆ, cos² θ ಇಸ್ ಈಕ್ವಲ್ ಟು 1 + cos 4θ/2. ಸೊ ಇಲ್ಲಿ 2 ಆ್ಯಸ್ ಇಟ್ ಈಸು ಇಂಟು cos² ಆ್ಯಸ್ ಇಟ್ ಈಸ್. ಸೊ ಇವಾಗ ಇಂಟಿಗ್ರೇಷನ್ ಮಾಡಬೇಕಂದ್ರೆ 1 × dx ಗೊತ್ತು ನಮಗೆ ಏನಿದೆ, ಇಂಟಿಗ್ರೇಷನ್ 1 ಅಂದರೆ ಎಕ್ಸ್. ಸೊ ಇಲ್ಲಿ ಕೂಡ ಇಂಟಿಗ್ರೇಷನ್ 1 ಅಂದರೆ ಎಕ್ಸ್, ಬಟ್ ಇಂಟಿಗ್ರೇಷನ್ ಕಾಸ್ 4x ಇಂಟಿಗ್ರೇಷನ್ ಕಾಸ್ ಆಫ್ ax + b ಇಂಟು ಡಿ ಎಕ್ಸ್ ಯೂಸ್ ಮಾಡಿದಾಗ ಸೈನ್ ಆಫ್ ax + b ಡಿವೈಡೆಡ್ ಬೈ a ಬರುತ್ತೆ. ಸೊ ನೋಡಿ ಇವಾಗ ಮತ್ತೆ 1/4 ಇಂಟಿಗ್ರೇಷನ್ ಆದಮೇಲೆ x + 1/2 ಆ್ಯಸ್ ಇಟ್ ಈಸ್. ಇಂಟಿಗ್ರೇಷನ್ 1 ಅಂದರೆ ಎಕ್ಸು, ಇಂಟಿಗ್ರೇಷನ್ ಕಾಸ್ 4x ಸೈನ್ 4x/4 ಮೈನಸ್ 2 ಆ್ಯಸ್ ಇಟ್ ಈಸ್. ಇಂಟಿಗ್ರೇಷನ್ ಕಾಸ್ 2x ಅಂದರೆ ಮತ್ತೆ ಇದನ್ನೇ ಯೂಸ್ ಮಾಡ್ತೀವಿ. ಇಂಟಿಗ್ರೇಷನ್ ಏನಿದೆ, ಇಂಟಿಗ್ರೇಷನ್ ಕಾಸ್ ಆಫ್ ax + b ಇಂಟು ಡಿ ಎಕ್ಸ್ ಈಸ್ ಸೈನ್ ಆಫ್ ax + b ಡಿವೈಡೆಡ್ ಬೈ a ಪ್ಲಸ್ ಸಿ ಅಂತ, ಸೈನ್ ಆಫ್ ax + b ಡಿವೈಡೆಡ್ ಬೈ a ಪ್ಲಸ್ ಸಿ ಅಂತ. ಸೊ ನೋಡಿ ಇಲ್ಲಿ ಏನು ಬರುತ್ತೆ ನಮಗಿದ್ರೆ, ಡಿವೈಡೆಡ್ ಟು 2 ಕ್ಯಾನ್ಸಲ್ ಆಗೋಯ್ತು. ಸೊ ಇವಾಗ ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನು ಬರುತ್ತೆ ಎಂಡಲ್ ಆನ್ಸರ್, 3x ಡಿವೈಡೆಡ್ ಬೈ 8 ಪ್ಲಸ್ ಸೈನ್ 4x ಡಿವೈಡೆಡ್ ಬೈ 32 ಮೈನಸ್ ಸೈನ್ 2x ಡಿವೈಡೆಡ್ ಬೈ 4 ಪ್ಲಸ್ ಸಿ ಅಂತ. 10th ಕ್ವಶನ್ದು ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ 11th ಇದೆ ಕ್ವಶನು, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಕಾಸ್ ಟು ದಿ ಪವರ್ 4 2x ಅಂತ ಇದೆ. ಸೊ ನೋಡಿ ಇಂಟಿಗ್ರೇಷನನ್ನು ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಕಾಸ್ ಟು ದಿ ಪವರ್ 4 × 2x ಇಂಟು ಡಿ ಎಕ್ಸ್. ಸೊ ಇದನ್ನು ನಾನು ಯಾವ ಥರ ತೊಗೋಬೋದು, ಹೋಲ್ ಸ್ಕ್ವೇರ್ ಆಲ್ರೆಡಿ ತೊಗೊಂಡಿದ್ವಲ್ಲ ಸೈನ್ಗೆ, ಅದೇ ಥರ ತೊಗೋಬೋದು, cos² 2x ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ. ಏನಂದರೆ ಇಲ್ಲಿನೂ ಕೂಡ ಹಾಗೆ, cos² x ಈಸ್ ಈಕ್ವಲ್ ಟು cos x ಹೋಲ್ ಸ್ಕ್ವೇರ್ಗೆ ಈಕ್ವಲ್ ಇರುತ್ತೆ. ಸೊ ನೋಡಿ ಇವಾಗ ಏನಾಗುತ್ತೆ,
ಕಾಸ್ ಸ್ಕ್ವೇರ್ 2x ಇದೆಯಲ್ಲ, ಅದನ್ನು ಇಂಟಿಗ್ರೇಟ್ ಮಾಡಬೇಕಾದ್ರೆ ಐಡೆಂಟಿಟಿ ಯೂಸ್ ಮಾಡ್ಕೊತೀವಿ. ಯಾವುದು ಐಡೆಂಟಿಟಿ? ಕಾಸ್ 2θ. ಏನಿದೆ ಕಾಸ್ 2θ ನಮಗೆ? 2 ಇಂಟು ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1 ಅಂತ. ಏನಕ್ಕಂದ್ರೆ ನಮಗೆ ಇಲ್ಲಿ ಕಾಸ್ ಇದೆಯಲ್ಲ, ಸೊ ಅದಕ್ಕೆ ಕಾಸ್ ಕನ್ವರ್ಟ್, ಇನ್ ಕೇಸ್ ಸೈನ್ ಇದ್ದರೆ ಕಾಸ್ 2θ ಸೈನಿಗೆ ಕನ್ವರ್ಟ್ ಮಾಡ್ಬೋದು ಫಾರ್ಮುಲಾ, ಅಥವಾ ಐಡೆಂಟಿಟಿ ಅಂತನಾದರೂ ಹೇಳ್ಬೋದು. ಸೊ ಇವಾಗ ನೋಡಿ, ನಾನು 2 ಕಾಸ್ ಸ್ಕ್ವೇರ್ ತೀಟ ಸಪ್ರೇಟ್ ಮಾಡಿದ್ರೆ ಏನಾಗುತ್ತೆ? 1 ಪ್ಲಸ್ ಕಾಸ್ 2θ. ಸೊ ನನಗೆ ಬೇಕಿರೋದು ಕಾಸ್ ಸ್ಕ್ವೇರ್ 2θ, ಬಟ್ ಇಲ್ಲಿರೋದು ಕಾಸ್ ಸ್ಕ್ವೇರ್ ತೀಟ. ಸೊ ಏನು ಮಾಡ್ತೀನಿ ಇವಾಗ? ರೀಪ್ಲೇಸ್ ಮಾಡ್ತೀನಿ ನೋಡಿ. ರೀಪ್ಲೇಸ್ ತೀಟ ಬೈ 2θ. ಸೊ ಅವಾಗ ಏನಾಗುತ್ತೆ ನನಗೆ? 2 ಇಂಟು ಕಾಸ್ ಸ್ಕ್ವೇರ್ 2θ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್, ನೋಡಿ ಇಲ್ಲಿ 2 ಆಲ್ರೆಡಿ 2 ಇದೆ, ಮತ್ತೆ ತೀಟ ಪ್ಲೇಸಲ್ಲಿ 2 ಹಾಕಿದರೆ 4θ. ನನಗೆ ಬೇಕಿರೋದು ಬರೀ ಕಾಸ್ ಸ್ಕ್ವೇರ್ 2θ, 2 ಇಂಟು ಅಲ್ಲ. ಸೊ ಈ ಕಡೆ ಕಳಿಸ್ಕೋಬೇಕು 2 ಅನ್ನು, ಅದು ಡಿವಿಷನ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಬಿಕಮ್ಸ್ 1 ಪ್ಲಸ್ ಕಾಸ್ 4θ ಡಿವೈಡೆಡ್ ಬೈ 2 ಅಂತ. ಸೊ ನೋಡಿ ಇಲ್ಲಿ ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ ಇವಾಗ? ಸಿಂಪ್ಲಿಫಿಕೇಶನ್, ಇಂಟಿಗ್ರೇಷನ್ ಆಸ್ ಇಟ್ ಇಸ್, ಇನ್ನು ಇಂಟಿಗ್ರೇಟ್ ಮಾಡ್ತಿಲ್ಲ. ಸೊ ಕಾಸ್ ಸ್ಕ್ವೇರ್ 2x ಪ್ಲೇಸಲ್ಲಿ 1 ಪ್ಲಸ್ ಕಾಸ್ 4x ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಇಂಟು dx. ಸೊ ಇವಾಗ ನೋಡಿ, ನ್ಯೂಮರೇಟರ್ ಸ್ಕ್ವೇರ್ ಸಪ್ರೇಟು ಡಿನಾಮಿನೇಟರ್, ಇಂಟಿಗ್ರೇಷನ್ 1 ಪ್ಲಸ್ ಕಾಸ್ 4x ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಟು ಸಮ್ 4 ಇಂಟು ಡಿಎಕ್ಸ್ ಈಸ್ ಈಕ್ವಲ್ ಟು, ನೋಡಿ 1/4 ಕಾನ್ಸ್ಟೆಂಟ್ ಇದೆ, ಸೊ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್. ಇಲ್ಲಿ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಬೇಕು. ಏನಿದೆ ನಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಇದೆ. ಸೊ ನೋಡಿ ಏನಾಗುತ್ತೆ, ಎ ಅಂದರೆ 1 ಇದೆ, ಕಾಸ್ 4x ಅಂದರೆ ಬಿ ಅಂತ. ಸೊ 1 ಸ್ಕ್ವೇರ್ ಅಂದರೆ 1 ಬರುತ್ತೆ, ಪ್ಲಸ್ ಕಾಸ್ ಸ್ಕ್ವೇರ್ 4x ಪ್ಲಸ್ 2 ಇಂಟು 1 ಇಂಟು ಕಾಸ್ 4x ಇಂಟು ಡಿಎಕ್ಸ್, ಬಿಕಾಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ಬರುತ್ತೆ? ಈಸ್ ಈಕ್ವಲ್ ಟು 1/4 ಆ್ಯಸ್ ಇಟ್ ಈಸ್. ಇಲ್ಲ ನೋಡಿ, ನಾನು ಸಪ್ರೇಟ್ ಮಾಡ್ಕೊತೀನಿ, ಇಂಟಿಗ್ರೇಷನ್ 1 ಇಂಟು ಡಿಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕಾಸ್ ಸ್ಕ್ವೇರ್ 4x ಇಂಟು ಡಿಎಕ್ಸ್ ಪ್ಲಸ್ 2 ಇಂಟು 1 ಅಂದರೆ 2, ಇಂಟಿಗ್ರೇಷನ್ ಕಾಸ್ 4x ಇಂಟು ಡಿಎಕ್ಸ್. ಸೊ ಇವಾಗ ನೋಡಿ, 1/4 ಆ್ಯಸ್ ಇಟ್ ಈಸ್. ನೋಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಂಟಿಗ್ರೇಟ್ ಮಾಡೋಣ, ಏನಕ್ಕಂದ್ರೆ ಇಲ್ಲಿ ಕಾಸ್ ಸ್ಕ್ವೇರ್ 4x ಅನ್ನು ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಮತ್ತೆ ಏನು ಯೂಸ್ ಮಾಡ್ತೀವಿ ನಾವು? ಐಡೆಂಟಿಟಿ. ಸೊ ಇಂಟಿಗ್ರೇಷನ್ 1 ಇಂಟು ಡಿಎಕ್ಸ್ ಪ್ಲಸ್, ಇಲ್ಲಿ ನೋಡಿ ಐಡೆಂಟಿಟಿಯನ್ನು, ನೋಡಿ ಕಾಸ್ ಸ್ಕ್ವೇರ್ 2x ಇದ್ದಾಗ 1 ಪ್ಲಸ್ ಕಾಸ್ 4θ ಬೈ 2 ಆಗುತ್ತೆ. ಸೊ ಅದನ್ನೇ ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇದಕ್ಕೆ ರೀಪ್ಲೇಸ್ ಮಾಡ್ಕೊತೀನಿ. ರೀಪ್ಲೇಸ್ ತೀಟ ಬೈ, ಅಥವಾ ಇಲ್ಲಿ 2θ ಇದೆಯಲ್ಲ, ಓಕೆ 2θ ಬೈ 4θ ಅಂತ. ಸೊ ರೀಪ್ಲೇಸ್ ಮಾಡಿದಾಗ ಏನು ಬರುತ್ತೆ? ಕಾಸ್ ಸ್ಕ್ವೇರ್ 4θ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ 8θ ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಸೊ ನೋಡಿ, ಇಲ್ಲಿ ಎಕ್ಸ್ ಇದೆ ನಮಗೆ, ಏನಾಗುತ್ತೆ ಹಂಗಿದ್ರೆ? ಇಂಟಿಗ್ರೇಷನ್ 1 ಪ್ಲಸ್ ಕಾಸ್ 8θ, ಸಾರಿ ಎಕ್ಸ್ ಅಲ್ವಾ, ಐಡೆಂಟಿಟಿಯಲ್ಲಿ ಥೀಟಾ ಯೂಸ್ ಮಾಡಿದ್ವಿ, ಬಟ್ ಇಲ್ಲಿರೋದು ಎಕ್ಸ್ ನಮಗೆ, ಸೊ ಎಕ್ಸ್ ತಗೋಬೇಕು. 8x ಡಿವೈಡೆಡ್ ಬೈ 2
ಇಂಟು ಡಿ ಎಕ್ಸ್ ಪ್ಲಸ್ ಟೂ ಇಂಟು ಇಂಟಿಗ್ರೇಷನ್ ಕಾಸ್ 4x ಇಂಟು ಡಿ ಎಕ್ಸ್. ಸೊ ನೆಕ್ಸ್ಟ್ ಫಾರ್ ದ ಸಿಂಪ್ಲಿಫಿಕೇಶನ್, ಇನ್ನೂ ಇಂಟಿಗ್ರೇಟ್ ಮಾಡ್ತಿಲ್ಲ, ಸಿಂಪ್ಲಿಫೈ ಆದಮೇಲೆ ಇಂಟಿಗ್ರೇಟ್ ಮಾಡೋಣ. 1/4 ಇಂಟು ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಪ್ಲಸ್, ಇಲ್ಲಿ ನೋಡಿ 1/2 ಕಾನ್ಸ್ಟೆಂಟ್ ಇದೆ. ಸೊ ಯಾವುದನ್ನ ಇಂಟಿಗ್ರೇಟ್ ಮಾಡಬೇಕು? ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕಾಸ್ 8x ಇಂಟು ಡಿ ಎಕ್ಸ್ ಪ್ಲಸ್ 2 ಇಂಟು ಇಂಟಿಗ್ರೇಷನ್ ಕಾಸ್ 4x ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ, ಇಲ್ಲೇ ಮತ್ತೆ ಇಂಟಿಗ್ರೇಷನನ್ನು ಯೂಸ್ ಮಾಡ್ಕೊತೀವಿ. ಯಾವುದು ಇಂಟಿಗ್ರೇಷನ್? ಇಂಟಿಗ್ರೇಷನ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇದೆಯಲ್ಲ, ಇಂಟು ಡಿ ಎಕ್ಸ್. ಏನಾಗುತ್ತೆ ಇದು? ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಸಿ. ಸೊ ನೋಡಿ, 1/4 ಆ್ಯಸ್ ಇಟ್ ಈಸ್ ಇಂಟು ಇಂಟಿಗ್ರೇಷನ್ 1 ಟು ಡಿ ಎಕ್ಸ್ ಎಕ್ಸ್ ಪ್ಲಸ್ 1/2 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕಾಸ್ 8x. ಸೊ ಏನು ಬರುತ್ತೆ ನನಗೆ? ಸೈನ್ 8x ಡಿವೈಡೆಡ್ ಬೈ 8 ಪ್ಲಸ್ 2 ಆ್ಯಸ್ ಇಟ್ ಈಸ್ ಕಾಸ್ 4x ಇಂಟಿಗ್ರೇಷನ್ ಸೈನ್ 4x ಡಿವೈಡೆಡ್ ಬೈ 4 ಪ್ಲಸ್ ಸಿ ಅಂತ ನೋಡಿ. ನಾನು ಅದಕ್ಕೆ ಎಲ್ಲಿ ಬರೆದಿದ್ದೀನಿ? ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಮಾಡಿದಾಗ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಬರುತ್ತೆ. ಸೊ ಇಲ್ಲಿ ಎಕ್ಸ್ ಜೊತೆ ಇರೋ ಕೋಎಫಿಷಿಯೆಂಟ್ ಏನಿದೆ? 8/4. ಸೊ ಅದು ಡಿವೈಡ್ ಆಗ್ತಾ ಇದೆ. ಇವಾಗ ನೋಡಿ, 1/4 ಆ್ಯಸ್ ಇಟ್ ಈಸ್ ಇಂಟು ಎಕ್ಸ್ ಪ್ಲಸ್ 1/2 ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಬೈ 2 ಪ್ಲಸ್ ಸೈನ್ 8x 2 8s 16 ಪ್ಲಸ್, ಇಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ 2 1s 2 2s. ಸೊ ಸೈನ್ 4x ಬೈ 2 ಪ್ಲಸ್ ಸಿ. ಸೊ ನೆಕ್ಸ್ಟ್ ನೋಡಿ, 1/4 ಆ್ಯಸ್ ಇಟ್ ಈಸ್. ಸೊ ಇದಕ್ಕೆ ಎಕ್ಸ್ ಪ್ಲಸ್ ಎಕ್ಸ್ ಬೈ 2 ಆ್ಯಡ್ ಮಾಡ್ಬೋದು ಇದನ್ನು. ಸೊ ಪ್ಲಸ್ 1/4 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ 8x 1 × sin 8x sin 8x. ಏನಕ್ಕಂದರೆ ಮಲ್ಟಿಪ್ಲಿಕೇಶನಲ್ಲಿ ನ್ಯೂಮರೇಟರ್ ಸಪ್ರೇಟು ಡಿನಾಮಿನೇಟರ್ ಸಪ್ರೇಟ್ ಮಲ್ಟಿಪ್ಲಿ. 4 × 16 64 ಪ್ಲಸ್ ಸೈನ್ 4x ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ 4 2s 8. ಏನು ಬ್ರಾಕೆಟ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಏನಕ್ಕಂದ್ರೆ ನಾವು ಮಲ್ಟಿಪ್ಲೈ ಮಾಡಿದ್ವಲ್ಲ, ಮಲ್ಟಿಪ್ಲೈ ಮಾಡಲಿಲ್ಲ ಅಂದರೆ ಬ್ರಾಕೆಟ್ ಬೇಕಾಗತ್ತೆ. ಸೊ ಪ್ಲಸ್ ಸಿ. ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ ಎಕ್ಸ್ ಬೈ 2 ಇದೆಯಲ್ಲ, ಸೊ ಅದನ್ನು ಎಲ್ ಸಿ ಎಂ ತಗೊಂಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? ಎಕ್ಸ್ ಪ್ಲಸ್ ಎಕ್ಸ್ ಬೈ 2. ಸೊ ಎಲ್ ಸಿ ಎಂ ಇರೋದು ನಮಗೆ 2. ಇಲ್ಲಿ ಏನು ಮಲ್ಟಿಪ್ಲೈ ಆಗುತ್ತೆ? 2 2x + x ಅಂದರೆ 3x. ಸೊ ನೋಡಿ, 1/4 ಇಂಟು 3x/2 ಪ್ಲಸ್ ಸೈನ್ 8x ಡಿವೈಡೆಡ್ ಬೈ 64 ಪ್ಲಸ್ ಸೈನ್ 4x ಡಿವೈಡೆಡ್ ಬೈ 8 ಪ್ಲಸ್ ಸಿ. ಸೊ ನೋಡಿ, ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 1 × 3x ಏನಾಗುತ್ತೆ ನನಗೆ? 3x. 4 × 2 8 ಪ್ಲಸ್ ಸೈನ್ 8x ಡಿವೈಡೆಡ್ ಬೈ 64 ಪ್ಲಸ್ ಸೈನ್ 4x ಡಿವೈಡೆಡ್ ಬೈ 8 ಪ್ಲಸ್ ಸಿ ಎನ್. ಸೊ ನೋಡಿ, ಏನು ಬಂತ ಆನ್ಸರ್? 3x ಡಿವೈಡೆಡ್ ಬೈ 8 ಪ್ಲಸ್ ಸೈನ್ 8x ಡಿವೈಡೆಡ್ ಬೈ 64 ಪ್ಲಸ್ ಸೈನ್ 4x ಡಿವೈಡೆಡ್ ಬೈ 8 ಪ್ಲಸ್ ಸಿ. ಸೊ ನೋಡಿ, ಕ್ವಶನ್ ಏನಿತ್ತು ನನಗೆ? ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಕಾಸ್ ಟು ದಿ ಪವರ್ 4 × 2x ಅಂತ. ಸೊ ನೋಡಿ, ನಾನು ಕಾಸ್ ಇಂಟಿಗ್ರೇಷನ್ ಕಾಸ್ ಟು ದಿ ಪವರ್ 4 2x ಇಂಟು ಡಿ ಎಕ್ಸ್ ಅನ್ನು ಕಾಸ್ ಸ್ಕ್ವೇರ್ 2x ಪೋಲ್ ಟು ದಿ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ತಗೊಂಡಿದ್ದೀನಿ. ಸೊ ಅವಾಗ ನನಗೆ ಐಡೆಂಟಿಟಿ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಯಾವ್ದು ಐಡೆಂಟಿಟಿ? ಕಾಸ್ 2θ ಅಂತಂದರೆ ಕಾಸ್ ಸ್ಕ್ವೇರ್ ಥೀಟಾ ಸಪ್ರೇಟ್ ಮಾಡಿದಾಗ 1 + cos 2θ/2 ಆಗುತ್ತೆ. ಸೊ ನನಗೆ 2θ ಬೇಕು, ಕಾಸ್ ಸ್ಕ್ವೇರ್ 2θ. ಸೊ ಅವಾಗ ಏನಾಗುತ್ತೆ? 1 + cos 4θ/2.
ಸೊ ಇಲ್ಲಿ ಏನಾಗುತ್ತೆ, ಒನ್ ಪ್ಲಸ್ ಕಾಸ್ ಫೋರ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್. ನೋಡಿ ಏನಕ್ಕಂದ್ರೆ ನ್ಯೂಮರೇಟರ್ ಸಪ್ರೇಟ್ ಸ್ಕ್ವೇರ್ ಡಿನಾಮಿನೇಟರ್. ಸೊ ನೆಕ್ಸ್ಟ್ ಏನಾಗುತ್ತೆ ಇವಾಗ ಸಿಂಪ್ಲಿಫೈ ಮಾಡಿದ್ರೆ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದ್ದೀನಿ ಇಲ್ಲಿ. ಸೊ ಏನು ಬರುತ್ತೆ, ಒನ್ ಪ್ಲಸ್ ಕಾಸ್ ಫೋರ್ ಕಾಸ್ ಸ್ಕ್ವೇರ್ ಫೋರ್ ಎಕ್ಸ್ ಪ್ಲಸ್ ಟೂ ಇಂಟು ಒನ್ ಇಂಟು ಕಾಸ್ ಫೋರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಒನ್ ಬೈ ಫೋರ್ ಆ್ಯಸ್ ಇಟ್ ಈಸ್. ಮತ್ತೆ ನೋಡಿ, ಕಾಸ್ ಸ್ಕ್ವೇರ್ ಫೋರ್ ಎಕ್ಸ್ ಅನ್ನು ನಾನಿಲ್ಲಿ ಕಾಸ್ ಸ್ಕ್ವೇರ್ ಫೋರ್ ತೀಟ ರೀಪ್ಲೇಸ್ ಮಾಡ್ಕೊಂಡಿದ್ದೀನಿ. ಕಾಸ್ ಸ್ಕ್ವೇರ್ ತೀಟ ಬರುತ್ತಲ್ಲ, ಸೊ ಕಾಸ್ ಸ್ಕ್ವೇರ್ ತೀಟ ಪ್ಲೇಸಲ್ಲಿ, ತೀಟ ಪ್ಲೇಸಲ್ಲಿ ಫೋರ್ ತೀಟ ಮಾಡಿದ್ರೆ ಕಾಸ್ ಸ್ಕ್ವೇರ್ ಫೋರ್ ತೀಟ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಕಾಸ್ ಏಟ್ ತೀಟ ಬೈ ಟೂ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಒನ್ ಪ್ಲಸ್ ಕಾಸ್ ಏಟ್ ಎಕ್ಸ್ ಬೈ ಟೂ. ಸೊ ರಿಮೈನಿಂಗ್ ಸೇಮ್ ಇದೆ ನೋಡಿ, ಎಲ್ಲನೂ ಸಪ್ರೇಟ್ ಮಾಡಿಬಿಟ್ಟು ಇಂಟಿಗ್ರೇಷನ್ ಮಾಡಿದಾಗ, ಇಂಟಿಗ್ರೇಷನ್ ಮಾಡಿದಾಗ ಏನು ಬರುತ್ತೆ, ಎಕ್ಸ್ ಪ್ಲಸ್ ಒನ್ ಬೈ ಟು ಇಂಟು ಎಕ್ಸ್ ಪ್ಲಸ್ ಕಾಸ್ ಏಟ್ ಎಕ್ಸ್. ಇಂಟಿಗ್ರೇಷನ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಇದು ಯೂಸ್ ಮಾಡ್ಕೊತೀವಿ. ಸೊ ಏನಾಯಿತು, ಸೈನ್ ಏಟ್ ಎಕ್ಸ್ ಬೈ ಏಟ್. ಸೊ ಇಲ್ಲಿನೂ ಕೂಡ ಟೂ ಆ್ಯಸ್ ಇಟ್ ಈಸ್, ಕಾಸ್ ಫೋರ್ ಎಕ್ಸ್ ಅಂದರೆ ಸೈನ್ ಫೋರ್ ಎಕ್ಸ್ ಬೈ ಫೋರ್. ಸೊ ಅವಾಗ ಟೂ ಒನ್ಸ್ ಟೂ ಟು ಕ್ಯಾನ್ಸಲ್. ಫರ್ದರ್ ಸಿಂಪ್ಲಿಫಿಕೇಶನ್ ಆನ್ಸರ್ ಏನು ಬರುತ್ತೆ, ತ್ರೀ ಎಕ್ಸ್ ಡಿವೈಡೆಡ್ ಬೈ ಏಟ್ ಪ್ಲಸ್ ಸೈನ್ ಏಟ್ ಎಕ್ಸ್ ಡಿವೈಡೆಡ್ ಬೈ 64 ಪ್ಲಸ್ ಸೈನ್ ಫೋರ್ ಎಕ್ಸ್ ಡಿವೈಡೆಡ್ ಬೈ ಏಟ್ ಪ್ಲಸ್ ಸಿ ಅಂತ 11th ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ನೋಡಿ, 12th ಕ್ವಶನ್ ಇದೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಅಂತ ಇದೆ. ಸೊ ನೋಡಿ, ಇಂಟಿಗ್ರೇಷನ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ, ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಇದೆಯಲ್ಲ, ನಾನು ಇಲ್ಲಿ ಏನು ಮಾಡ್ತೀನಿ, ಐಡೆಂಟಿಟಿ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಯೂಸ್ ಮಾಡ್ಕೊತೀನಿ. ನೋಡಿ, ಯಾವುದಿದೆ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇದೆ ನೋಡಿ, ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಈಸ್ ಈಕ್ವಲ್ ಟು ಏನಿದೆ ನಮಗೆ, ಒನ್ ಇದೆ. ಸೊ ನಾನು ಇಲ್ಲಿ ಸೈನ್ ಸ್ಕ್ವೇರ್ ತೀಟಾನ ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ, ಒನ್ ಕಾಸ್ ಸ್ಕ್ವೇರ್ ತೀಟಾನ ಈ ಕಡೆ ತೊಗೊಂಡ್ರೆ ಒನ್ ಮೈನಸ್ ಕಾಸ್ ಸ್ಕ್ವೇರ್ ತೀಟ. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಪ್ಲೇಸಲ್ಲಿ ಏನು ಮಾಡ್ತೀನಿ, ಐಡೆಂಟಿಟಿಯನ್ನು ಯೂಸ್ ಮಾಡ್ಕೊತೀನಿ. ಸೊ ಏನು ಬರುತ್ತೆ, ಒನ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್. ಇಲ್ಲಿ ನೋಡಿ, ನಾನು ಏನು ಯೂಸ್ ಮಾಡ್ಕೊತೀನಿ, ಇದನ್ನು ಒನ್ ಸ್ಕ್ವೇರ್ ಅಂತ ತೊಗೊತೀನಿ, ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ, ಇಲ್ಲೇನು ಯೂಸ್ ಮಾಡಬೇಕು ಅಂತಂದರೆ, ಇನ್ನೊಂದು ಫಾರ್ಮುಲಾ ಇದೆ, ಸ್ಟ್ಯಾಂಡರ್ಡ್ ಫಾರ್ಮುಲಾ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ ನೋಡಿ. ಏನಿದೆ ನಮಗೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ. ಸೊ ಅದನ್ನ ಯೂಸ್ ಮಾಡಿಕೊಂಡ್ರೆ ಏನು ಬರುತ್ತೆ, ಇಲ್ಲಿ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಒನ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಒನ್ ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ, ಇಲ್ಲಿ ಒನ್ ಪ್ಲಸ್ ಕಾಸ್ ಎಕ್ಸ್, ಇಲ್ಲಿ ಒನ್ ಪ್ಲಸ್ ಕಾಸ್ ಎಕ್ಸ್, ಕ್ಯಾನ್ಸಲ್ ಮಾಡ್ಬೋದು. ಸೊ ರಿಮೈನಿಂಗ್ ಏನಿರುತ್ತೆ, ಇಂಟಿಗ್ರೇಷನ್ ಒನ್ ಮೈನಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ, ಸಪ್ರೇಟ್ ಮಾಡಿದ್ರೆ ಏನು ಬರುತ್ತೆ, ಇಂಟಿಗ್ರೇಷನ್ ಒನ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ಒನ್ ಇಂಟು ಡಿ ಎಕ್ಸ್ ಏನಿದೆ ನಮಗೆ, ಯಾವುದೇ ಕಾನ್ಸ್ಟೆಂಟ್ ಇದ್ದರೆ ಅದಕ್ಕೆ ಇಂಟು ಎಕ್ಸ್ ಆಗಿರುತ್ತೆ. ಸೊ ಒನ್ ಇಂಟು ಡಿ ಎಕ್ಸ್ ಅಂತಂದರೆ ಎಕ್ಸ್ ಮೈನಸ್ ಇಂಟಿಗ್ರೇಷನ್, ನೋಡಿ ಇಲ್ಲಿ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗಿರುತ್ತೆ ನಮಗೆ, ಸೈನ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ನೋಡಿ, ಏನು ಬರುತ್ತೆ, ಸೈನ್ ಎಕ್ಸ್ ಪ್ಲಸ್ ಸಿ ಅಂತ ಆನ್ಸರ್ ಏನಿದೆ, ಎಕ್ಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸಿ ಅಂತ. ನೋಡಿ, ಕ್ವಶನ್ ಏನಿತ್ತು ನಮಗೆ, ಇಂಟಿಗ್ರೇಟ್ ಫೈನ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಅಂತ. ಸೊ ಇಂಟಿಗ್ರೇಷನ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲೇಸಲ್ಲಿ ನಾನು ಏನು ತಗೊಂಡೆ, ಐಡೆಂಟಿಟಿ ಸೈನ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟ ಇಸ್ ಈಕ್ವಲ್ ಟು ಒನ್ ಅಂದರೆ ಸೈನ್ ಸ್ಕ್ವೇರ್ ತೀಟ ಒನ್ ಮೈನಸ್ ಕಾಸ್ ಸ್ಕ್ವೇರ್ ತೀಟ. ಸೊ ಇಲ್ಲಿ ನೋಡಿ, ಒನ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ.
ಸೊ ಒನ್ನನ್ನು ನಾನು ಏನು ಮಾಡಿದೆ, ಒನ್ ಸ್ಕ್ವೇರ್ ಅಂತ ತೊಗೋಬೋದು. ಏನಕ್ಕಂದರೆ ಒನ್ ಸ್ಕ್ವೇರ್ ಒನ್ನನ್ನು ಎಷ್ಟೇ ಸರಿ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತೆ. ಸೊ ಒನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಏನು ಮಾಡಿದೆ ನಾನು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲೆ ಯೂಸ್ ಮಾಡಿಕೊಂಡೆ. ಸೊ ಅವಾಗ ಏನು ಬಂತು ನನಗೆ, ಒನ್ ಪ್ಲಸ್ ಕಾಸ್ ಸಿಕ್ಸ್ ಇಂಟು ಒನ್ ಮೈನಸ್ ಕಾಸ್ ಸಿಕ್ಸ್ ಇಂಟು ಡಿ ಎಕ್ಸ್. ಸೊ ಒನ್ ಪ್ಲಸ್ ಕಾಸ್ ಸಿಕ್ಸ್, ಒನ್ ಪ್ಲಸ್ ಕಾಸ್ ಸಿಕ್ಸ್, ಡಿನಾಮಿನೇಟರ್ ನ್ಯೂಮರೇಟರಲ್ಲಿ ಇರೋದನ್ನು ಕ್ಯಾನ್ಸಲ್ ಮಾಡ್ಕೊಂಡು. ಸೊ ರಿಮೈನಿಂಗ್ ಏನು ಬಂತು ನನಗೆ, ಇಂಟಿಗ್ರೇಷನ್ ಒನ್ ಮೈನಸ್ ಕಾಸ್ ಸಿಕ್ಸ್ ಇಂಟು ಡಿ ಎಕ್ಸ್. ಸೊ ಒನ್ ಮೈನಸ್ ಕಾಸ್ ಸಿಕ್ಸನ್ನು ಸಪ್ರೇಟ್ ತೊಗೊಂಡೆ, ಇಂಟಿಗ್ರೇಷನ್ ಒನ್ ಇಂಟು ಡಿ ಎಕ್ಸ್, ಇಂಟಿಗ್ರೇಷನ್ ಕಾಸ್ ಸಿಕ್ಸ್. ಸೊ ಇಂಟಿಗ್ರೇಷನ್ ಒನ್ ಇಂಟು ಡಿ ಎಕ್ಸ್ ಎಕ್ಸ್ ಬರುತ್ತೆ, ಇಂಟಿಗ್ರೇಷನ್ ಕಾಸ್ ಸಿಕ್ಸ್ ಏನಾಗಿರುತ್ತೆ ನಮಗೆ, ಸೈನ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. 12th ಕ್ವಶನ್ ಆನ್ಸರ್. ನೆಕ್ಸ್ಟ್ ನೋಡಿ, 13th ಕ್ವಶನ್ ಇದೆ. ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಕಾಸ್ ಟೂ ಎಕ್ಸ್ ಮೈನಸ್ ಕಾಸ್ ಟು ಅಲ್ಫಾ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಅಲ್ಫಾ ಅಂತ ಇದೆ. ಸೊ ನೋಡಿ, ಇದಕ್ಕೆ ಇಂಟಿಗ್ರೇಷನ್ ಯೂಸ್ ಮಾಡಿದ್ರೆ ಇಂಟಿಗ್ರೇಷನ್ ಕಾಸ್ ಟೂ ಎಕ್ಸ್ ಮೈನಸ್ ಕಾಸ್ ಟೂ ಅಲ್ಫಾ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಅಲ್ಫಾ ಅಂತ ಇದೆ ಇಂಟು ಡಿ ಎಕ್ಸ್. ಸೊ ಇಲ್ಲಿ ನೋಡಿ, ಇಲ್ಲಿನೂ ಕೂಡ ಐಡೆಂಟಿಟಿ ಯೂಸ್ ಆಗುತ್ತೆ. ಕಾಸ್ ಟೂ ಎಕ್ಸ್ ಮತ್ತು ಕಾಸ್ ಟು ಅಲ್ಫಾ ಇದೆಯಲ್ಲ. ಸೊ ನೋಡಿ, ಕಾಸ್ ಟೂ ತೀಟ ಏನಿದೆ ನಮಗೆ, ಇಸ್ ಈಕ್ವಲ್ ಟು ಟೂ ಕಾಸ್ ಸ್ಕ್ವಯರ್ ತೀಟ ಮೈನಸ್ ಒನ್ ಅಂತ. ಸೊ ನೋಡಿ, ಇಲ್ಲಿ ಟು ಕಾಸ್ ಸ್ಕ್ವಯರ್ ತೀಟ ತೀಟನ್ನು ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ ನಮಗೆ, ಓಕೆ ಒನ್ ಕಾಸ್ ಟೂ ತೀಟ ಮಾತ್ರ ಇರೋದಲ್ಲ. ಸೊ ಓಕೆ, ಸಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಕ್ವೇರ್ ಇಲ್ಲ ಅಲ್ಲ. ಸೊ ಇದನ್ನೇ ಡೈರೆಕ್ಟಾಗಿ ತಗೋಬೋದು. ಇಂಟಿಗ್ರೇಷನ್ ಕಾಸ್ ಟೂ ತೀಟ ಪ್ಲೇಸಲ್ಲಿ ಏನಾಗುತ್ತೆ ನಮಗೆ, ಟೂ ಇಂಟು ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ ಒನ್ ಇಂಟು, ಸಾರಿ ಮೈನಸ್ ಇದೆಯಲ್ಲ, ಓಕೆ ಇದಕ್ಕೆ ಕಾಸ್ ಟೂ ಎಕ್ಸ್ ಅಂತಂದ್ರೆ ಏನಿದೆ, ಕಾಸ್ ಟೂ ಎಕ್ಸ್ ಇದ್ದಾಗ ನೋಡಿ ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಒನ್ನು, ಅದೇ ಥರ ಕಾಸ್ ಟೂ ಅಲ್ಫಾ ಇದ್ದಾಗ ಟೂ ಇಂಟು ಕಾಸ್ ಸ್ಕ್ವೇರ್ ಅಲ್ಫಾ, ಕಾಸ್ ಸ್ಕ್ವೇರ್ ಅಲ್ಫಾ ಮೈನಸ್ ಒನ್. ಸೊ ಹೋಲ್ ಡಿವೈಡೆಡ್ ಬೈ ಏನಿದೆ, ಕಾಸ್ ಎಕ್ಸ್ ಮೈನಸ್ ಕಾಸ್ ಅಲ್ಫಾ ಇಂಟು ಡಿ ಎಕ್ಸ್. ಸೊ ನೋಡಿ, ಇವಾಗ ಇಂಟಿಗ್ರೇಷನ್ ಆ್ಯಸ್ ಇಟ್ ಈಸ್. ಇಂಟಿಗ್ರೇಷನ್ ನೋಡಿ, ಇದನ್ನು ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಟೂ ಇಂಟು ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ ಒನ್. ಸೊ ಈ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಟೂ ಇಂಟು ಕಾಸ್ ಸ್ಕ್ವಯರ್ ಅಲ್ಫಾ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಅಲ್ಫಾ. ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಒನ್ ಇದೆ, ಇಲ್ಲಿ ಪ್ಲಸ್ ಒನ್ ಇದೆ, ಇಂಟು ಡಿ ಎಕ್ಸ್ ಆಸ್ ಇಟ್ ಈಸ್. ಸೊ ಫರ್ದರ್ ಸಿಂಪ್ಲಿಫಿಕೇಶನ್, ಇಂಟಿಗ್ರೇಷನ್ ಟೂ ಇಂಟು ಕಾಸ್ ಸ್ಕ್ವಯರ್ ಎಕ್ಸ್, ನೋಡಿ ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಆಗಿಬಿಟ್ರೆ ಇಲ್ಲಿ ಟೂ ಕಾಸ್ ಸ್ಕ್ವಯರ್ ಎಕ್ಸ್ ಆಸ್ ಇಟ್ ಈಸ್ ಮೈನಸ್, ಇಲ್ಲಿ ನೋಡಿ ಟೂ ಕಾಸ್ ಸ್ಕ್ವಯರ್ ಅಲ್ಫಾ ಆಸ್ ಇಟ್ ಈಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಅಲ್ಫಾ ಇಂಟು ಡಿ ಎಕ್ಸ್. ಸೊ ನೋಡಿ, ಇಲ್ಲಿ ಟೂ ಕಾಮನ್ ತಗೋಬೋದು, ಎರಡು ಸೈಡ್ ಟು ಇರೋದ್ರಿಂದ ಇಂಟಿಗ್ರೇಷನ್ ಟೂ ಕಾಮನ್ ತಗೊಂಡ್ರೆ ಏನು ಬರುತ್ತೆ, ಬ್ರಾಕೆಟಲ್ಲಿ ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವಯರ್ ಅಲ್ಫಾ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಅಲ್ಫಾ ಇಂಟು ಡಿ ಎಕ್ಸ್. ಸೊ ನೋಡಿ, ಇಲ್ಲಿ ಸಿಂಪ್ಲಿಫೈ ಮಾಡಬೇಕಾದ್ರೆ ಏನು ಯೂಸ್ ಮಾಡ್ತೀನಿ ನಾನು, ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆಯಲ್ಲ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಏನಿದೆ ನಮಗೆ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಟು ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಅಲ್ಫಾ. ಸೊ ಇದು ಕಾ ಎಕ್ಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೆಟಲ್ಲಿ ಇದೆ ಇಂಟು ಕಾಸ್ ಎಕ್ಸ್ ಮೈನಸ್ ಕಾಸ್ ಅಲ್ಫಾ ಹೋಲ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಅಲ್ಫಾ ಇಂಟು ಏನಿದೆ ಡಿ ಎಕ್ಸ್.
ಸೊ ನೋಡಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ ಇವಾಗ, ಕಾಸ್ ಎಕ್ಸ್ ಮೈನಸ್ ಅಲ್ಫಾ, ಕಾಸ್ ಎಕ್ಸ್ ಮೈನಸ್ ಅಲ್ಫಾ ಕ್ಯಾನ್ಸಲ್ ಆಯಿತು. ಸೊ ಟು ಇಂಟು ಇಂಟಿಗ್ರೇಷನ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಅಲ್ಫಾ ಇಂಟು ಡಿ ಎಕ್ಸ್. ಸೊ ಇವಾಗ ನಾನು ಕಾಸ್ ಎಕ್ಸ್ ಮತ್ತು ಕಾಸ್ ಅಲ್ಫಾನ ಸಪ್ರೇಟ್ ಮಾಡ್ಕೊತೀನಿ. ಟೂ ಇಂಟು ಇಂಟಿಗ್ರೇಷನ್ ಟೂ ಇಂಟು ಇಂಟಿಗ್ರೇಷನ್ ನೋಡಿ ಟೂ ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ, ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕಾಸ್ ಅಲ್ಫಾ ಇಂಟು ಡಿ ಎಕ್ಸ್. ಸೊ ನೋಡಿ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಏನಿದೆ ನಮಗೆ ಸೈನ್ ಎಕ್ಸ್, ಇಂಟಿಗ್ರೇಷನ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ಸಿ ಎನ್. ಸೊ ಇಲ್ಲೇನಾಗುತ್ತೆ, ಟು ಆ್ಯಸ್ ಇಟ್ ಈಸ್, ಇಂಟಿಗ್ರೇಷನ್ ಕಾಸ್ ಎಕ್ಸ್ ಈಸ್ ಅ ಸೈನ್ ಎಕ್ಸ್ ಪ್ಲಸ್ ಕಾಸ್ ಅಲ್ಫಾ ಕಾನ್ಸ್ಟೆಂಟು, ಇಂಟಿಗ್ರೇಷನ್ ಏನು ಇಲ್ಲ ಅಂದರೆ ಇಲ್ಲೇನಿರುತ್ತೆ, ಒನ್ ಇಂಟು ಡಿ ಎಕ್ಸ್ ಈಸ್ ಅ ಎಕ್ಸ್ ಪ್ಲಸ್ ಸಿ. ಮಲ್ಟಿಪ್ಲೈ ಮಾಡಿದರೆ ಟೂ ಇಂಟು ಸೈನ್ ಎಕ್ಸ್ ಪ್ಲಸ್ ಟೂ ಇಂಟು ಎಕ್ಸ್ ಇಂಟು ಕಾಸ್ ಅಲ್ಫಾ. ನೋಡಿ ಕಾಸ್ ಅಲ್ಫಾ ಇಂಟು ಎಕ್ಸ್ ಇದೆಯಲ್ಲ, ಸೊ ಮಲ್ಟಿಪ್ಲೈ ಇಂಟು ಟೂ ಮಾಡಿದರೆ ಟೂ ಇಂಟು ಕಾಸ್ ಸಾರಿ ಟೂ ಇಂಟು ಎಕ್ಸ್ ಇಂಟು ಕಾಸ್ ಅಲ್ಫಾ ಪ್ಲಸ್ ಸಿ ಅಂತ ಬರುತ್ತೆ. ನೋಡಿ ಆನ್ಸರ್ ಏನು ಬಂತು ನಮಗೆ, ಟೂ ಇಂಟು ಸೈನ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಇಂಟು ಕಾಸ್ ಅಲ್ಫಾ ಪ್ಲಸ್ ಸಿ ಅಂತ. ನೋಡಿ ಕ್ವೆಶನ್ ಏನಿತ್ತು ನಮಗೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಕಾಸ್ ಟೂ ಎಕ್ಸ್ ಮೈನಸ್ ಕಾಸ್ ಟೂ ಅಲ್ಫಾ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಅಲ್ಫಾ ಅಂತ ಇದೆ. ಸೊ ಅದನ್ನು ಇಂಟಿಗ್ರೇಷನ್ ಕಾಸ್ ಅಲ್ ಟೂ ಎಕ್ಸ್ ಮೈನಸ್ ಕಾಸ್ ಟೂ ಅಲ್ಫಾ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಅಲ್ಫಾ ಇಂಟು ಡಿ ಎಕ್ಸ್ ಅಂತ ತೊಗೊಂಡಿದ್ವಿ. ಸೊ ಇಲ್ಲಿ ಯಾವುದು ಐಡೆಂಟಿಟಿ ಯೂಸ್ ಆಗುತ್ತೆ, ಕಾಸ್ ಟೂ ಥೀಟಾ ಈಸ್ ಈಕ್ವಲ್ ಟು ಟೂ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಒನ್ ಇದೆ. ಸೊ ಡೈರೆಕ್ಟಾಗಿ ಇಲ್ಲಿಂದ ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಏನು ಬರುತ್ತೆ, ಟೂ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಒನ್ ಮೈನಸ್ ಆ್ಯಸ್ ಇಟ್ ಈಸ್. ಸೊ ಕಾಸ್ ಟು ಅಲ್ಫಾ ಅಂದರೆ ಟೂ ಕಾಸ್ ಸ್ಕ್ವೇರ್ ಅಲ್ಫಾ ಮೈನಸ್ ಒನ್ ಅಂತ, ಡಿನೋಮಿನೇಟರ್ ಆ್ಯಸ್ ಇಟ್ ಈಸ್. ಸೊ ಇವಾಗ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ ಆಗುತ್ತೆ. ಈ ಮೈನಸ್ ಇಂಟು ಟೂ ಕಾಸ್ ಸ್ಕ್ವೇರ್ ಅಲ್ಫಾ, ನೋಡಿ ಮೈನಸ್ ಟೂ ಕಾಸ್ ಸ್ಕ್ವೇರ್ ಅಲ್ಫಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್, ಇವಾಗ ಮೈನಸ್ ಒನ್ನು ಮತ್ತು ಪ್ಲಸ್ ಒನ್ ಕ್ಯಾನ್ಸಲ್ ಆಗ್ಬಿಟ್ಟು ನಂಗೆ ಏನು ಬಂತು, ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಟೂ ಕಾಸ್ ಸ್ಕ್ವೇರ್ ಅಲ್ಫಾ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಅಲ್ಫಾ. ಸೊ ಟೂ ಕಾಮನ್ ತೊಗೊಂಡಾದ್ಮೇಲೆ ಇದು ಯಾವ ಫಾರ್ಮೆಟಲ್ಲಿ ಬಂತು ನನಗೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಇವಾಗ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಅಲ್ಫಾ ಇಂಟು ಕಾಸ್ ಎಕ್ಸ್ ಮೈನಸ್ ಕಾಸ್ ಅಲ್ಫಾ, ಸೊ ಕಾ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಅಲ್ಫಾ ಕ್ಯಾನ್ಸಲ್ ಆಗ್ಬಿಡ್ತು. ಸೊ ರಿಮೈನಿಂಗ್ ಏನಿದೆ, ಟೂ ಇಂಟು ಕಾಸ್ ಎಕ್ಸ್ ಪ್ಲಸ್ ಕಾಸ್ ಅಲ್ಫಾ ಇಂಟು ಡಿ ಎಕ್ಸ್ ಇಂಟಿಗ್ರೇಷನ್. ಸೊ ಇವಾಗ ಸಪ್ರೇಟ್ ಮಾಡಿದರೆ ಇಂಟಿಗ್ರೇಷನ್ ಕಾಸ್ ಎಕ್ಸು ಮತ್ತು ಇಂಟಿಗ್ರೇಷನ್ ಕಾಸ್ ಅಲ್ಫಾ ಇಂಟು ಒನ್ ಇದೆ, ಕಾಸ್ ಅಲ್ಫಾ ಕಾನ್ಸ್ಟೆಂಟ್ ಇದೆ. ಸೊ ಒನ್ ಇಂಟು ಡಿ ಎಕ್ಸ್ ಅಂದರೆ ಎಕ್ಸ್ ಬರುತ್ತೆ. ಸೊ ಆನ್ಸರ್ ಏನು ಬಂತು ನನಗೆ, ಟೂ ಇಂಟು ಸೈನ್ ಎಕ್ಸ್ ಪ್ಲಸ್ ಟೂ ಇಂಟು ಎಕ್ಸ್ ಇಂಟು ಕಾಸ್ ಅಲ್ಫಾ ಪ್ಲಸ್ ಸಿ ಅಂತ ಬರುತ್ತೆ. 13th ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ನೋಡಿ 14th ಕ್ವಶನ್ ಇದೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ 2 ಎಕ್ಸ್ ಅಂತ ಇದೆ. ಸೊ ನೋಡಿ ಇಂಟಿಗ್ರೇಷನನ್ನು ಯೂಸ್ ಮಾಡಿಕೊಂಡ್ರೆ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ 2 ಎಕ್ಸ್. ಸೈನ್ 2 ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಸೈನ್ 2 ಎಕ್ಸ್ ಇದೆಯಲ್ಲ ಡಿನಾಮಿನೇಟ್ರಲ್ಲಿ, ಸೊ ಸೈನ್ ಟೂ ಎಕ್ಸ್ಗೆ ಐಡೆಂಟಿಟಿ ಏನಿದೆ, ಸೈನ್ ಟೂ ತೀಟಾ ಇದೆ. ನೋಡಿ ಸೈನ್ ಟೂ ತೀಟಾ ಅಂದರೆ ಟೂ ಇಂಟು ಕಾಸ್ ತೀಟಾ ಇಂಟು ಸೈನ್ ತೀಟಾ. ಸೊ ಅದನ್ನು ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಐಡೆಂಟಿಟಿ, ಸೈನ್ ಸ್ಕ್ವಯರ್ ತೀಟಾ ಪ್ಲಸ್
ಕಾಸ್ ಸ್ಕ್ವಯರ್ ಥೀಟ ಈಸ್ ಈಕ್ವಲ್ ಟು ಒನ್ ಅಂತ ಇದೆ. ಸೊ ಈ ಎರಡು ಐಡೆಂಟಿಟಿಯನ್ನು ಯೂಸ್ ಮಾಡ್ಬೋದಿಲ್ಲಿ. ಸೊ ನೋಡಿ, ಇಂಟಿಗ್ರೇಷನ್ ನ್ಯೂಮರೇಟರ್ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಬರೀ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇದೆ. ಸೊ ಅದನ್ನು ಹಂಗೆ ಇಟ್ಕೊಂಬಿಟ್ಟು ಡಿವೈಡೆಡ್ ಬೈ, ನೋಡಿ ಒನ್ ಪ್ಲೇಸಲ್ಲಿ ಇಲ್ಲೇನಿದೆ ನೋಡಿ, ಸೈನ್ ಸ್ಕ್ವೇರ್ ಥೀಟ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟ. ಸೊ ಇಲ್ಲಿ ಎಕ್ಸ್ ಇರೋದ್ರಿಂದ ಸೈನ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಸೈನ್ ಟೂ ಎಕ್ಸ್ ಅಂದರೆ ಸೈನ್ ಟೂ ಥೀಟ. ಫಾರ್ಮುಲಾ ಏನಿದೆ, ಟೂ ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಸೊ ಇಂಟು ಏನು ಬರುತ್ತೆ, ಡಿ ಎಕ್ಸ್. ಇವಾಗ ನೋಡಿ ಇಲ್ಲೇನು ಯೂಸ್ ಮಾಡ್ತೀವಿ, ಇಂಟಿಗ್ರೇಷನ್ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ. ಇಲ್ಲಿ ನೋಡಿ ಫಾರ್ಮುಲ ಯಾವುದಿದೆ ನನಗೆ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟೂ ಎ ಬಿ ಈಸ್ ಈಕ್ವಲ್ ಟು, ನಾನು ಏನಂತ ತಗೋಬೋದು ಇಲ್ಲಿ, ಎ ಪ್ಲಸ್ ಬಿ ಸ್ಕ್ವಯರ್ ಹೋಲ್ ಸ್ಕ್ವೇರ್. ಏನಕ್ಕಂದರೆ ಫಾರ್ಮುಲ ಇದೆ ನಮಗೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್. ಸೊ ಎಲ್ ಎಚ್ ಎಸ್ ಇದ್ದಾಗ ನಾವು ಆರ್ ಎಚ್ ಎಸ್ಸನ್ನು ಯೂಸ್ ಮಾಡ್ಬೋದು, ಆರ್ ಎಚ್ ಎಸ್ ಇದ್ದಾಗ ಎಲ್ ಎಚ್ ಎಸ್ ಕೂಡ ಯೂಸ್ ಮಾಡ್ಬೋದು, ಅಂದರೆ ಈಕ್ವಲ್ ಇರುತ್ತೆ, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಇರುತ್ತೆ. ಸೊ ಇವಾಗ ಏನಾಗುತ್ತೆ ನನಗೆ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಏನಾಗುತ್ತೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಎ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಇದೆ, ಸಾರಿ ಸೈನ್ ಎಕ್ಸ್ ಬರೀ ಆಗುತ್ತೆ, ಅಂದರೆ ಎ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಎಕ್ಸು, ಬಿ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಎಕ್ಸು. ಸೊ ಟೂ ಇಂಟು ಎ ಬಿ ಅಂದರೆ ಎ ಅಂದರೆ ಸೈನು, ಬಿ ಅಂದರೆ ಕಾಸು. ಸೊ ಏನಾಗುತ್ತೆ ನನಗೆ, ಹೋಲ್ ಸ್ಕ್ವೇರ್ ಆಗಿಬಿಡುತ್ತೆ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲೇನು ಮಾಡ್ತೀನಿ ನಾನು, ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ತಿದ್ವಲ್ಲ, ಸೊ ಟ್ರಾನ್ಸ್ಫರಿಂಗ್ ಅನದರ್ ವೇರಿಯೇಬಲ್, ಸೊ ಅದನ್ನು ತಗೋಬೇಕು ಪುಟ್. ಏನಕ್ಕಂದರೆ ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಡಿನಾಮಿನೇಟ್ರಲ್ಲಿ ಏನಿದೆ ನನಗೆ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಂತ ತಗೊತೀನಿ, ಟಿ ಅಂತ. ಸೊ ಇವಾಗ ನೋಡಿ ಡಿಫ್ರೆನ್ಷಿಯೇಷನ್, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಒಂದು ವೇರಿಯೇಬಲ್ ಇನ್ನೊಂದು ವೇರಿಯೇಬಲ್ ವೇರಿಯೇಬಲ್ಗೆ ಟ್ರಾನ್ಸ್ಫರ್ ಆದಮೇಲೆ ನಾವು ಡಿಫ್ರೆನ್ಷಿಯೇಷನ್ ಮಾಡ್ತೀವಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ನೋಡಿ ಡಿಫ್ರೆನ್ಷಿಯೇಷನ್ ಬರೀತೀನಿ. ಫಸ್ಟು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಿದೆ ನಮಗೆ, ಕಾಸ್ ಎಕ್ಸ್. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಅಂತ ಬರುತ್ತೆ. ಸೊ ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಮೈನಸ್, ಆ್ಯಕ್ಚುಲಿ ಪ್ಲಸ್ ಬರುತ್ತೆ ಬಟ್ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನಿದೆ ನಮಗೆ, ಮೈನಸ್ ಸೈನ್ ಎಕ್ಸ್. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್. ಸೊ ಇವಾಗ ಡಿ ಟಿ ಮತ್ತು ಡಿ ಎಕ್ಸನ್ನು ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸನ್ನು ಈ ಕಡೆ ತೊಗೊಂಡ್ರೆ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ. ಸೊ ನೋಡಿ ಇವಾಗ ಈಸ್ ಈಕ್ವಲ್ ಟು ಇಂಟಿಗ್ರೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಏನಿದೆ ನೋಡಿ, ಡಿ ಟಿ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವಯರ್. ಸೊ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂದರೆ ಟಿ ಇದೆ, ಸೊ ಟಿ ಸ್ಕ್ವಯರ್. ಇವಾಗ ಯಾವುದನ್ನು ಡಿಫ್ರೆನ್ಷಿಯೇಷನ್ ಮಾಡ್ಬೇಕು ನಾವು, ಇಂಟಿಗ್ರೇಷನ್ ನೋಡಿ ಒನ್ ಬೈ ಟಿ ಇದೆಯಲ್ಲ, ಟಿ ಸ್ಕ್ವೇರ್ ಇದೆಯಲ್ಲ, ಅದನ್ನು ನ್ಯೂಮರೇಟ್ರಲ್ಲಿ ತೊಗೊಂಡ್ರೆ ಟಿ ಟು ದಿ ಪವರ್ ಮೈನಸ್ ಟೂ ಬರುತ್ತೆ ಇಂಟು ಡಿ ಟಿ. ಸೊ ಇಲ್ಲೇ ಯಾವುದು ಯೂಸ್ ಮಾಡ್ತೀವಿ ನಾವು ಇಂಟಿಗ್ರೇಟು, ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ಇದೆಯಲ್ಲ. ಸೊ ಏನು ಬರುತ್ತೆ, ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್ ಪ್ಲಸ್ ಸಿ ಅಂತ. ಸೊ ಏನು ಬರುತ್ತೆ, ಈಸ್ ಈಕ್ವಲ್ ಟು ಟಿ ಟು ದಿ ಪವರ್ ಮೈನಸ್ ಟು ಪ್ಲಸ್ ಒನ್, ಎನ್ ಅಂದರೆ ಮೈನಸ್ ಟು ಇದೆ, ಮೈನಸ್ ಟು ಪ್ಲಸ್ ಒನ್ ಪ್ಲಸ್ ಸಿ. ಸೊ ಟಿ ಟು ದಿ ಪವರ್ ಮೈನಸ್ ಟು ಪ್ಲಸ್ ಒನ್ ಅಂದರೆ ಮೈನಸ್ ಒನ್ ಡಿವೈಡೆಡ್ ಬೈ ಮೈನಸ್ ಟು ಪ್ಲಸ್ ಒನ್ ಅಂದರೆ ಮೈನಸ್ ಒನ್ ಪ್ಲಸ್ ಸಿ. ಸೊ ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್, ಮೈನಸ್ ಒನ್ ಆ್ಯಸ್ ಇಟ್ ಈಸ್ ಮೈನಸ್. ಸೊ ಟಿ ಟು ದಿ ಪವರ್ ಮೈನಸ್ ಒನ್ ಇದೆಯಲ್ಲ ನೋಡಿ, ನ್ಯೂಮರೇಟರ್ ಇದನ್ನು ಡಿನಾಮಿನೇಟರ್ ತೊಗೊಂಡ್ರೆ ಪವರ್ ಪಾಸಿಟಿವ್ ಆಗಿಬಿಡುತ್ತೆ. ಸೊ ಒನ್ ಬೈ ಟಿ ಪ್ಲಸ್ ಸಿ.
ಸೊ ಟಿ ಅಂದರೆ ಏನು ತೊಗೊಂಡಿದ್ವಿ ನೋಡಿ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್, ಸಾರಿ ಡಿವೈಡೆಡ್ ಅಲ್ಲ, ಓಕೆ, ಒನ್ ಡಿವೈಡೆಡ್ ಬೈ ಮೈನಸ್ ಒನ್ ಡಿವೈಡೆಡ್ ಬೈ ಮೈನಸ್ ಒನ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ ಆನ್ಸರ್. ಸೊ ಕ್ವೆಶನ್ ಏನಿತ್ತು ನೋಡಿ ನಮಗೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಟೂ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಸೊ ಏನು ಯೂಸ್ ಮಾಡ್ಕೊಂಡಿದ್ವಿ ಇಲ್ಲಿ, ಕಾಸ್ ಟೂ ತೀಟಾ ಐಡೆಂಟಿಟಿ, ಮತ್ತು ಇನ್ನೊಂದು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಒನ್. ಸೊ ಟೂ ಐಡೆಂಟಿಟೀಸನ್ನು ಯೂಸ್ ಮಾಡಿದ್ವಿ. ಆವಾಗ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್, ಡಿನಾಮಿನೇಟರ್ ಚೇಂಜ್ ಆಗುತ್ತೆ. ಒನ್ ಪ್ಲೇಸಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬರುತ್ತೆ, ಸೈನ್ ಟೂ ಎಕ್ಸ್ ಅಂದರೆ ಟೂ ಇಂಟು ಸೈನ್ ಎಕ್ಸ್ ಕಾಸ್ ಎಕ್ಸ್. ಸೊ ಇವಾಗ ನೋಡಿ ಮತ್ತೆ ಇಲ್ಲಿ ಫಾರ್ಮುಲಾ ಯೂಸ್ ಮಾಡಿದ್ವಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಪ್ಲಸ್ ಟೂ ಎ ಬಿ, ಏನಿದೆ ನಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಇವಾಗ ಇಲ್ಲಿ ನೋಡಿ, ಇನ್ ಕೇಸ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಅಂದರೆ ಅವಾಗ ನಾನು ಸಪ್ರೇಟ್ ಮಾಡ್ಬೋದು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂತ. ಬಟ್ ಹೋಲ್ ಸ್ಕ್ವೇರ್ ಇದ್ದಾಗ ಏನು ಮಾಡ್ಬೇಕು ನಾನು, ಸಬ್ಸ್ಟಿಟ್ಯೂಷನ್ ಮೆಥಡ್. ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ತಗೊಂಡ್ರೆ ಡಿಫ್ರೆನ್ಷಿಯೇಷನ್ ಮಾಡಿದಾಗ ನೋಡಿ, ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್, ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್. ಸೊ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಟಿ ಡಿ ಟಿ ಬೈ ಡಿ ಎಕ್ಸ್. ಸೊ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸನ್ನು ಈ ಕಡೆ ತೊಗೊಂಡ್ರೆ ಮಲ್ಟಿಪ್ಲೈ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ. ಸೊ ಇವಾಗ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಡಿ ಟಿ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಟಿ ಹೋಲ್ ಸ್ಕ್ವೇರ್ ಅಂದರೆ ಟಿ ಸ್ಕ್ವೇರ್. ಸೊ ಒನ್ ಬೈ ಟಿ ಸ್ಕ್ವೇರ್ನ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ನಾನು ಏನು ಮಾಡಿದೆ ಇದನ್ನು ಟಿ ಸ್ಕ್ವೇರನ್ನು ಡಿನಾಮಿನೇಟರಿಂದ ನ್ಯೂಮರೇಟರ್. ಸೊ ಅವಾಗ ಏನಾಯಿತು, ಪವರ್ ನೆಗೆಟಿವ್ ಟಿ ಟು ದಿ ಪವರ್ ಮೈನಸ್ ಟು. ಸೊ ಇವಾಗ ಏನು ಯೂಸ್ ಮಾಡಬೇಕು, ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ಇನ್ ಬಂತು ಟಿ ಟು ದಿ ಪವರ್ ಮೈನಸ್ ಟು ಪ್ಲಸ್ ಒನ್ ಡಿವೈಡೆಡ್ ಬೈ ಮೈನಸ್ ಟು ಪ್ಲಸ್ ಒನ್ ಪ್ಲಸ್ ಸಿ. ಸೊ ಮೈನಸ್ ಟು ಪ್ಲಸ್ ಒನ್ ಅಂದರೆ ಮೈನಸ್ ಒನ್, ಲಾರ್ಜೆಸ್ಟ್ ನಂಬರ್ ಸೈನ್ ಬರುತ್ತೆ ಯಾವಾಗಲೂ, ಡಿವೈಡೆಡ್ ಬೈ ಮೈನಸ್ ಒನ್. ಸೊ ಮೈನಸ್ ಇಂಟು ಟಿ ಟು ದಿ ಪವರ್ ಮೈನಸ್ ಒನ್ನನ್ನು ನಾನು ಪಾಸಿಟಿವ್ ಬೇಕಂದರೆ ಡಿನಾಮಿನೇಟರ್ ಕಳಿಸ್ಕೋಬೋದು. ಸೊ ಅವಾಗ ಒನ್ ಬೈ ಟಿ. ಸೊ ಮೈನಸ್ ಒನ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್, ಟಿ ಅಂತಂದರೆ ಏನು ತೊಗೊಂಡಿದ್ವಿ ನಾವು, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಸೊ ಪ್ಲಸ್ ಸಿ ಅಂತ ಬರುತ್ತೆ. ಯಾವುದಿದ್ದು ಫೋರ್ಟೀನ್ತ್ ಕ್ವಶನ್ಗೆ ಆನ್ಸರ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.